ಎಲ್ಲರಿಗೂ ಭಾನುವಾರದ ಸಂಡೇ ಫೀಸ್ಟ್ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ರಾಧಾ ಶ್ಯಾಮಚಂದ್ರನ ಮಂದಿರಕ್ಕೆ ಹಾಗೂ ಶ್ರೀಮದ್ ಭಾಗವತಂ ಚರ್ಚೆಗೆ ಆತ್ಮೀಯ ಸ್ವಾಗತ. ಇಂದು ನಾವು ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದ ಅಧ್ಯಾಯ 7 ಉದ್ಧವನಿಗೆ ಶ್ರೀಕೃಷ್ಣನ ಉಪದೇಶ, ಇದನ್ನು ಉದ್ಧವ ಗೀತಾ ಎಂದು ಕೂಡ ಕರೆಯುತ್ತಾರೆ. ಅಧ್ಯಾಯದಿಂದ 4ನೇ ಶ್ಲೋಕ ಚರ್ಚೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ. ಎಲ್ಲರೂ ಹೇಳಿ ನಮ್ಮ ಶ್ಲೋಕವನ್ನು. ಯರಿಹೇ ವಾಯಂ ಮಯಾ ತ್ಯಕ್ತೋ ಲೋಕೋಯಂ ನಷ್ಟ ಮಂಗಲಃ ಭವಿಷ್ಯಾತ್ಯ ಚಿರಾತ್ ಸಾಧೋ ಕಲಿನಾಪಿ ನಿರಾಕೃತಃ. ಸಾಧುಪುರುಷನಾದ ಉದ್ಧವನೇ, ಸದ್ಯದಲ್ಲಿಯೇ ನಾನು ಈ ಭೂಮಿಯನ್ನು ತೊರೆಯಲಿರುವೆನು. ಆ ಬಳಿಕ ಕಲಿಯುಗವು ಆಕ್ರಮಿಸುವುದು. ಅದರಿಂದ ಭೂಮಿ ಧರ್ಮನಿಷ್ಠೆಯನ್ನು ಕಳೆದುಕೊಳ್ಳುವುದು. ಇಲ್ಲಿ ಭಗವಂತ ಜಗತ್ತಿನ ನಿಯಮಗಳನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಜಗತ್ತು ನಿಯಮಗಳ ಮೂಲಕ ನಡೆಯುತ್ತೆ, ಭಗವಂತನ ನಿಯಮಗಳ ಪ್ರಕಾರ ನಡೆಯುತ್ತೆ. ನಾವು ಊಹಾತ್ಮಕ ಚಿಂತನೆಗಳು ಮಾಡಬಹುದು, ಆದರೆ ಸ್ಪಷ್ಟವಾಗಿ ಜಗತ್ತು ಹೇಗೆ ನಡೀತಾ ಇದೆ ಅನ್ನೋದು ಕೇವಲ ಭಗವಂತ ಮಾತ್ರ ಹೇಳಬಲ್ಲ. ಉದಾಹರಣೆಗೆ ನಾವು ಶಾಲೆಯಲ್ಲಿ ನಮ್ಮ ಈ ಜಗತ್ತು ಹೇಗಿದೆ, ಸೋಲಾರ್ ಸಿಸ್ಟಮ್ ಹೇಗಿದೆ ಅಂತ ಹೇಳಿ ನಮಗೊಂದು ಸೋಲಾರ್ ಸಿಸ್ಟಮ್ ಮಾಡೆಲ್ ಬಿಲ್ಡ್ ಮಾಡ್ತಾಯಿದ್ರು. ಮಧ್ಯದಲ್ಲಿ ಸೂರ್ಯ, ಅದರ ಸುತ್ತ 9 ಗ್ರಹಗಳು, ಮರ್ಕ್ಯುರಿ, ವೀನಸ್, ಅರ್ಥ್, ಮಾರ್ಸ್, ಜುಪಿಟರ್, ಮತ್ತೆ ಸ್ಯಾಟರ್ನ್, ನೆಪ್ಟ್ಯೂನ್, ಪ್ಲೂಟೋ. ಸಣ್ಣಲ್ಲಿ ಮಾಡೆಲ್ ಮಾಡಿ ಇದು ಸೂರ್ಯ, ಇದು ಸುತ್ತ ಹೀಗೆ ಗ್ರಹಗಳು ತಿರುಗ್ತಾ ಇದೆ ಅಂತ ಓದ್ತಾ ಇದ್ವಿ. ಕೆಲವೊಮ್ಮೆ ಹೇಳ್ತಾಯಿದ್ರು 9 ಗ್ರಹಗಳಿದೆ, ಕೆಲವೊಮ್ಮೆ ಹೇಳ್ತಾಯಿದ್ರು 8 ಗ್ರಹಗಳಿರೋದು, ಪ್ಲೂಟೋ ಗ್ರಹ ಅಲ್ಲ. ಹೀಗೆ ಒಬ್ಬ ವಿಜ್ಞಾನಿ ಒಂಥರ ಹೇಳ್ತಾನೆ, ಆಮೇಲೆ ಇನ್ನೊಬ್ಬ ವಿಜ್ಞಾನಿ ಹೇಳ್ತಾನೆ ಅದು ಹಾಗಲ್ಲ ಹೀಗೆ. ಅಂದರೆ ಯಾವ ವಿಜ್ಞಾನಿ ತುಂಬ ಪ್ರಾಮುಖ್ಯನಾಗ್ತಾನೆ ಮತ್ತು ಅವನು ಏನು ಊಹಾತ್ಮಕ ಚಿಂತನೆ ಮಾಡ್ತಾನೆ ಅದನ್ನು ಜಗತ್ತಿಗೆ ಸತ್ಯ ಅಂತ ಹೇಳಲ್ಪಡ್ಲಾಗುತ್ತೆ. ಯಾಕಂದರೆ ಯಾವ ವಿಜ್ಞಾನಿಯೂ ಕೂಡ ಗ್ರಹಗಳು ಹೇಗೆ ತಿರುಗ್ತಾ ಇದೆ ಅಂತ ನೋಡಿಲ್ಲ, ಅದನ್ನು ನೋಡಲಿಕ್ಕೆ ಯಾವ ಸಾಧನೆಯೂ ಕೂಡ ಇಲ್ಲ. ಕೇವಲ ಒಂದು ಲೆಕ್ಕಾಚಾರಗಳಿಂದ ಬಹುಶಃ ಹೇಗೆ ತಿರುಗ್ತಾ ಇರಬಹುದು, ಅದಕ್ಕೆ ಹೇಳ್ತಾರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಭಾವಚಿತ್ರ ಒಂದು ಬಹುಶಃ ಊಹಾತ್ಮಕ ಚಿಂತನೆ. ಹೇಗೆ ಕಂಪ್ಯೂಟರ್ಲಿ ಕಾರ್ಟೂನ್ಗಳು ನೋಡ್ತೀವಲ್ಲ, ಕಾರ್ಟೂನ್ ನಿಜ ಅಲ್ಲ, ಹಾಗೆಯೇ ಎಲ್ಲ ಜಗತ್ತು, ಯೂನಿವರ್ಸ್ ಹೇಗಿದೆ, ಬ್ರಹ್ಮಾಂಡ ಹೇಗಿದೆ ಅಂತೆಲ್ಲ ಫಿಲಮ್ಗಳಲ್ಲಿ ತೋರಿಸ್ತಾರೆ, ಇನ್ನು ಕೆಲವು ಸೈಂಟಿಸ್ಟ್ಗಳು ಮಾಡೆಲ್ ಮಾಡಿ ತೋರಿಸ್ತಾರೆ, ಆದರೆ ನಿಜವಾಗಿಯೂ ಅದು ಆ ರೀತಿ ಇಲ್ಲ. ಕ್ರಮೇಣವಾಗಿ ಈಗ ಕೆಲವು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಈ ಬ್ರಹ್ಮಾಂಡದ ಒಳಗಡೆ ಯಾವುದೂ ಕೂಡ ಸ್ಥಿರವಾಗಿಲ್ಲ, ಎಲ್ಲವೂ ಕೂಡ ಓಡಾಡ್ತಾ ಇದೆ. ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಅದು ಒಂದೇ ಕಡೆ ಸ್ಥಿರವಾಗಿಲ್ಲ, ಎಲ್ಲವೂ ಕೂಡ ಚಲಿಸ್ತಾ ಇದೆ. ಹೀಗೆ ಒಬ್ಬೊಬ್ಬರು ಒಂದೊಂಥರ ಚಿಂತನೆ. ಅದರಿಂದ ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ಕಿ, ಶ್ರೀ ಗೌರ್ನ ತಾಯಿಕಿ. ಆದ್ದರಿಂದ ಮನುಷ್ಯನ ಎಲ್ಲ ಲೌಕಿಕ ಸಮಸ್ಯೆಗಳಿಗೆ ಲೌಕಿಕವಾದಂತಹ ಪರಿಹಾರಗಳು ಸಹಾಯ ಮಾಡೋದಿಲ್ಲ. ನಮ್ಮ ಎಲ್ಲ ಜೀವನದ ಸಮಸ್ಯೆಗಳಿಗೆ ಕೇವಲ ಆಧ್ಯಾತ್ಮಿಕ ಪರಿಹಾರಗಳು ಮಾತ್ರ ಉಪಯೋಗ ಆಗುತ್ತೆ. ಮನುಷ್ಯನಿಗೆ ಕಾಯಿಲೆ ಬಂತು,
ಕಾಯಿಲೆಯಿಂದ ಆಸ್ಪತ್ರೆಗಳು ಮಾಡಿದ್ರು. ದಿನೇ ದಿನೇ ಹೋಗ್ತಾ ಇದ್ದಾಗೆ ಆಸ್ಪತ್ರೆಗಳು ಆಧುನಿಕಗೊಳ್ತಾ ಇದೆ, ಅನೇಕಾನೇಕ ಆಸ್ಪತ್ರೆಗಳು ಬೆಳೀತಾ ಇದೆ. ಆದರೆ ಕಾಯಿಲೆ ಪಡುವಂತಹ ಜನರು ಕೂಡ ಹಾಗೆಯೇ ಜಾಸ್ತಿ ಆಗ್ತಾ ಇದ್ದಾರೆ. ಕಾಯಿಲೆಗಳು ಕೂಡ ಕಡಿಮೆ ಆಗ್ತಾ ಇಲ್ಲ, ನರಳಾಟವು ಕೂಡ ಕಡಿಮೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ಈ ಲೌಕಿಕವಾದಂತಹ ಪರಿಹಾರ ಕೇವಲ ಹೊರಾಂಗಣದಿಂದ ಇದಕ್ಕೆ ಔಷಧಿ ಹಚ್ಚಲಿಕ್ಕೆ ಹೋಗ್ತಾ ಇದ್ದಾರೆ. ಈ ಕಾಯಿಲೆಗಳಿಗೆ ಕಾರಣ ಏನು ಅನ್ನೋದು ಯಾರೂ ಚಿಂತನೆ ಮಾಡ್ತಾ ಇಲ್ಲ. ಸಣ್ಣ ಉದಾಹರಣೆ ಕೊಡ್ತಾರೆ. ಒಬ್ಬ ವ್ಯಕ್ತಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಡಾಕ್ಟರ್ ನನಗೆ ಮೈಯಲ್ಲಿ ಎಲ್ಲಿ ಮುಟ್ಟಿದ್ರು ಕೂಡ ನೋವಾಗ್ತಾ ಇದೆ. ಡಾಕ್ಟರ್ ಎಲ್ಲಿ ಮುಟ್ಟು ನೋಡೋಣ ಅಂತಾರೆ. ಮತ್ತು ಅವನು ಅವಂಗೆ ತಲೆ ಮುಟ್ಟು ತೋರಿಸ್ತಾನೆ, ಇಲ್ಲಿ ಮುಟ್ಟದೆ ನೋವಾಗ್ತಾ ಇದೆ, ಇಲ್ಲಿ ಮುಟ್ಟದೆ ನೋವು, ಇಲ್ಲಿ ಮುಟ್ಟದೆ ನೋವು, ಎಲ್ಲ ಅಂಗಗಳು ಮುಟ್ಟಿದ್ರು ಕೂಡ ನೋವಾಗ್ತಾ ಇದೆ ಅಂತ. ಅಂತ ಡಾಕ್ಟರ್ ಗಮನಿಸ್ತಾರೆ, ಹೇಳ್ತಾರೆ, ನೋವಿರೋದು ದೇಹದಲ್ಲಲ್ಲ, ನೋವಿರೋದು ಬೆರಳಲ್ಲಿ. ಬೆರಳಲ್ಲಿ ನೋವು ಇಟ್ಕೊಂಡು ಅದು ಎಲ್ಲ ಕಡೆ ಮುಟ್ಟೋಕೆ ಹೋಗ್ತಾ ಇದೆಯಾ? ಅದು ನಿಮಗೆ ಬೇರೆ ಕಡೆ ನೋವು ಅನ್ನಿಸ್ತಾ ಇದೆ, ನೋವಿದೆ ಬೆರಳಲ್ಲಿ. ಅದರಿಂದ ಟ್ರೀಟ್ಮೆಂಟ್ ಬೆರಳು ಕೊಡಬೇಕಾಗಿತ್ತು. ಇನ್ನು ಬೇರೆ ಏನೆಲ್ಲ ಔಷಧಿಗಳು ತಿಂತಾ ಇದೆ ಇಷ್ಟು ದಿವಸಗಳು, ಅದರಿಂದ ಯಾವುದೇ ರೀತಿಯ ಪರಿಹಾರ ಅನ್ನೋದು ಸಿಕ್ಕಿಲ್ಲ. ಸೊ ಹಾಗೆಯೇ ಜಗತ್ತಿನ ಎಲ್ಲ ತೊಂದರೆಗಳಿಗೆ ಕಾರಣ ಜೀವಾತ್ಮ ಪರಮಾತ್ಮನ ಸಂಘದಲ್ಲಿಲ್ಲ. ಪರಮಾತ್ಮನಿಂದ ದೂರನಾಗಿ ಕೇವಲ ಲೌಕಿಕ ವಸ್ತುಗಳ ಮೋಹದಿಂದ, ಲೌಕಿಕ ವಸ್ತುಗಳ ಸಂಗ್ರಹದಲ್ಲಿ ನಿರತನಾಗಿರುವ ಕಾರಣ ಅವನಿಗೆ ಎಷ್ಟು ಸಂಗ್ರಹ ಮಾಡಿದ್ರು ಕೂಡ ಸಂತೋಷ ಇಲ್ಲ, ಆತಂಕಗಳಿಂದ ಮುಕ್ತನಾಗಿಲ್ಲ. ಅದರಿಂದ ಸಕಲ ಶಾಸ್ತ್ರಗಳು ಆಚಾರ್ಯರು ನಮಗೆ ಉಪದೇಶಿಸುವಂತಹದ್ದು, ಎಲ್ಲ ಸಮಸ್ಯೆಗಳಿಗೆ ಏಕೈಕ ಪರಿಹಾರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಭಗವಂತನ ನಾಮ, ಭಗವಂತನ ಚಿಂತನೆ, ಭಗವಂತನ ಸೇವೆ. 5000 ವರ್ಷಗಳ ಹಿಂದೆ ಭಗವಂತ ಕೃಷ್ಣ ಪರಮಾತ್ಮ ಸ್ವಯಂ ಪ್ರಕಟನ ಆಗಿದ್ದ ಈ ಲೌಕಿಕ ಜಗತ್ತಿನಲ್ಲಿ. ಕಾರಣ ಪರಿತ್ರಾಣಾಯ ಸಾಧೂನಾಂ ನಾಶಾಯ ಚ ದುಷ್ಕೃತಾಂ, ಹಾಗೂ ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮದ ಸ್ಥಾಪನೆಗೋಸ್ಕರ. ಬೇರೆ ಬೇರೆ ಸಮಯದಲ್ಲಿ ಬಂದಿದ್ದಾನೆ. ಸತ್ಯಯುಗದಲ್ಲಿ ನರಸಿಂಹ, ವಾಮನ, ಮತ್ಸ್ಯ, ಕೂರ್ಮ, ವರಹ, ಪರಶುರಾಮ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ. ದ್ವಾಪರಯುಗದಲ್ಲಿ ಸ್ವಯಂ ಕೃಷ್ಣ ಪ್ರಕಟನಾಗಿದ್ದ. 125 ವರ್ಷಗಳು ಲೀಲೆಗಳನ್ನು ಮಾಡಿದ ಈ ಲೌಕಿಕ ಜಗತ್ತಿನಲ್ಲಿ. ಹಾಗೂ 125 ವರ್ಷ ಆಗ್ತಾ ಇದ್ದ ಹಾಗೆ ತನ್ನ ಲೀಲೆಗಳನ್ನು ಮುಕ್ತಾಯಗೊಳಿಸಿ ತನ್ನ ಧಾಮಕ್ಕೆ ಹೋಗಲಿಕ್ಕೆ ತಯಾರಾಗ್ತಾ ಇದ್ದಾನೆ. ಯಾಕೆಂತ ಹೇಳಿದ್ರೆ ಜಗತ್ತಿನ ನಿಯಮ, ಜಗತ್ತಿನ ನಿಯಮ ಮಾಡಿದಂಥವನೇ ಭಗವಂತ. ಜೀವಾತ್ಮ ಭಗವಂತನಿಂದ ದೂರವಿದ್ದು ಸ್ವತಂತ್ರವಾಗಿ ಬಾಳಬೇಕು ಅಂತ ಇಚ್ಛೆ ಪಡ್ತಾನೆ. ಆ ಇಚ್ಛೆಯನ್ನು ಪೂರೈಸಲಿಕ್ಕೋಸ್ಕರ ಭಗವಂತ ಈ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ. ಇಲ್ಲಿ ಜೀವಾತ್ಮ ತನ್ನ ಅಸ್ತಿತ್ವ, ತಾನು ಸಚ್ಚಿತಾನಂದ ರೂಪಿ ಅನ್ನೋದನ್ನು ಮರೆತು ಈ ಗಾಢವಾದಂತಹ ಒಂದು ಶರೀರಗಳಲ್ಲಿ ಸೇರಿಕೊಂಡು ಸತ್ವ, ರಜಸ್ ಹಾಗೂ ತಮೋ ಗುಣಗಳಲ್ಲಿ ತನ್ನ ಆನಂದಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅರೆ ಯಾವಾಗ ಕೆಲವು ಜೀವಾತ್ಮಗಳು ಈ ಪ್ರಯತ್ನದಲ್ಲಿ ನಿಷ್ಫಲರಾಗುತ್ತಾರೆ, ದುಃಖಿತರಾಗುತ್ತಾರೆ ಹಾಗೂ ಚಿಂತಿಸುತ್ತಾರೆ ಈ ಕಷ್ಟಗಳಿಂದ ಹೊರಗೆ ಬರುವಂತಹ ನಿಜವಾದ ಮಾರ್ಗ ಏನು, ಯಾರು ನನಗೆ ಇದರಿಂದ ಮುಕ್ತಿಗೊಳಿಸ್ತಾರೆ, ಆ ಶಕ್ತಿ ದಯವಿಟ್ಟು ನನ್ನ ಮೇಲೆ ಕೃಪೆ ತೋರಿಸಿ ಅನ್ನುವಂಥ ಶರಣಾಗತಿ ಭಾವನೆ ಯಾವಾಗ ಬೆಳೆಸ್ಕೊಳ್ಳುತ್ತೆ? ಭಗವಂತ ಅಂತಹ ಭಕ್ತರನ್ನು ರಕ್ಷಣೆ ಮಾಡ್ತಾನೆ. ಸೊ ಎಲ್ಲಿ ತನಕ ಈ ಭಾವನೆ ವ್ಯಕ್ತಿಯಲ್ಲಿ ಬರೋದಿಲ್ಲ ಅಲ್ಲಿ ತನಕ ಭಗವಂತ ಆ ವ್ಯಕ್ತಿಯ ಜೀವನದಲ್ಲಿ ಪ್ರವೇಶ ಮಾಡೋದಿಲ್ಲ. ಕೇವಲ ಅವನು ಕೊಟ್ಟಂಥ ನಿಯಮಗಳ ಪ್ರಕಾರ ಪ್ರಕೃತಿಯು ಕಾರ್ಯಗಳನ್ನು ಮಾಡ್ತಾ ಹೋಗುತ್ತೆ. ಅವರವರ ಕರ್ಮಗಳ ಪ್ರಕಾರ
ಅವರು ಪುಣ್ಯ ಪಾಪಗಳ ಪ್ರಕಾರ ಸುಖ ದುಃಖಗಳನ್ನು ಅನುಭವಿಸುತ್ತಾ 84 ಲಕ್ಷ ಯೋನಿಗಳಲ್ಲಿ 14 ಲೋಕಗಳಲ್ಲಿ ಅದು ಸಂಚಾರ ಮಾಡ್ತಾ ಇರುತ್ತೆ. ಇದು ನಮಗೆ ಆಧುನಿಕ ವಿಜ್ಞಾನ ತೋರಿಸ್ಕೊಡ್ಲಿಕ್ಕೆ ಆಗೋದಿಲ್ಲ, ಏಕೆಂದರೆ ಅಷ್ಟು ಸಮಯನೂ ಕೂಡ ಇಲ್ಲ. ಅಂತಹ ಒಂದು ವಸ್ತುಗಳು ಕೂಡ ಅದನ್ನು ಗ್ರಹಿಸಲಿಕ್ಕೆ ಯಾವುದೂ ಇಲ್ಲ. ಸೊ ಇದೆಲ್ಲವೂ ಕೂಡ ದಿವ್ಯವಾದಂತಹ ಜ್ಞಾನ. ಭಗವಂತ ಆಜನ್ಮ ಹಾಗೂ ಸನಾತನ ಜಗತ್ತಿನ ಎಲ್ಲ ವಿಷಯಗಳು ತಿಳಿದಿದ್ದಾನೆ, ನಿರ್ಮಾಣ ಮಾಡಿದ್ದಾನೆ, ಹಾಗೂ ಇದನ್ನು ನೋಡಿದಂಥವರು, ತಿಳಿದಂಥವರು ಹಾಗೂ ಭಗವಂತನಿಂದ ಈ ಉಪದೇಶನ ಪಡೆದಂಥವರು ಆ ಜ್ಞಾನವನ್ನು ಮುಂದಿನ ಪೀಳಿಗೆಗಳಿಗೆ ನೀಡ್ತಾ ಇದ್ದಾರೆ. ಸೊ ಯಾರ್ಯಾರು ಅದನ್ನು ಶ್ರದ್ಧೆಯಿಂದ ಸ್ವೀಕಾರ ಮಾಡ್ತಾರೆ, ಅರ್ಥ ಮಾಡ್ಕೋತಾರೆ, ಅವರ ಆಶ್ರಯದಲ್ಲಿ ನಿರ್ದೇಶನ ನಡೀತಾರೆ, ಅವರು ಈ ಕಷ್ಟಗಳಿಂದ ಪಾರ ಆಗ್ತಾರೆ. ಯಾರೂ ಇಲ್ಲ, ನಾನು ಸಂಶೋಧನೆ ಮಾಡ್ತೀನಿ, ನಾನೇ ಕಂಡುಹಿಡಿತೀನಿ, ನಾನು ನೋಡಿದ ಮೇಲೇ ಪಾಲನೆ ಮಾಡ್ತೀನಿ ಅಂತ ಇರ್ತಾರೆ, ಅವರು ಮತ್ತೆ ಮತ್ತೆ ಇಲ್ಲಿ ಹುಟ್ಟುತ್ತಾ ಇರ್ತಾರೆ, ಸಾಯ್ತಾ ಇರ್ತಾರೆ. ಸೊ ಭಗವಂತ 125 ವರ್ಷಗಳು ಲೀಲೆಗಳು ಮಾಡಿದ ನಂತರ ಈಗ ಕಲಿಯುಗ ಪ್ರವೇಶ ಮಾಡಬೇಕಾಗಿದೆ. ದ್ವಾಪರ ಯುಗ ಪೂರ್ಣ ಆಗ್ತಾ ಇದೆ. ಸತ್ಯ, ತ್ರೈತ್ರ, ದ್ವಾಪರ, ಕಲಿ. ಸೊ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ರೀತಿಯ ಗುಣಗಳಿದೆ, ಕಾರ್ಯಗಳು ನಡೆಯುತ್ತೆ. ಹಾಗೆ ಈಗ ಕಲಿಯುಗದ ಪ್ರವೇಶ ಆಗಬೇಕಾಗಿದೆ. ಎಲ್ಲಿ ತನಕ ಭಗವಂತ ಇರ್ತಾನೆ ಅಲ್ಲಿ ಕಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತ ಆ ಕಲಿಗೆ ಅವಕಾಶವನ್ನು ಕೊಡ್ತಾ ಇದ್ದಾನೆ. ಈಗ ಜನರು ಕೂಡ ಅನೇಕ ಜನರಿದ್ದಾರೆ, ಕಲಿಯುಗದಲ್ಲಿ ಆನಂದಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಲಿಯುಗದಲ್ಲಿ ಜೂಜಾಟ, ಮದ್ಯಪಾನ, ಮಾಂಸಭಕ್ಷಣೆ, ಅನೈತಿಕ ಸಂಬಂಧ, ಇದರಲ್ಲಿ ಸಂತೋಷ ಪಡುವಂತಹ ವ್ಯಕ್ತಿಗಳು ಜಾಸ್ತಿ. ಅದನ್ನು ಭಗವಂತ ಅಂಥವ್ರು ಕೂಡ ಅವಕಾಶವನ್ನು ಕೊಡ್ತಾ ಇದ್ದಾನೆ. ಭಗವಂತನ ನಿರ್ದೇಶನದಲ್ಲಿ ಪ್ರಾಣಿ, ಪಕ್ಷಿ, ಗಿಡ, ಮರ, ಜಲಚರ, ಅನೇಕ ಜೀವಿಗಳು ಅವರು ಆನಂದಿಸ್ತಾ ಇದ್ದಾರೆ ಆ ದೇಹಗಳಲ್ಲಿ. ಹಾಗೆ 4 ಲಕ್ಷ ತರಹದ ಮನುಷ್ಯ ಜೀವ ಸಂತತಿ ಇದ್ದಾರೆ. ಅದರ ನಾನಾ ರೀತಿಯ ಗುಣಗಳು, ಅದರಿಂದ ಅವರೆಲ್ರಿಗೂ ಕೂಡ ಆನಂದಿಸಲಿಕ್ಕೆ ಭಗವಂತ ಅವಕಾಶ ಕೊಡ್ತಾನೆ. ಅರೆ ಯಾರು, ಸ್ವಲ್ಪ ಈ ವಾಲ್ಯೂಮ್ ಕಡಿಮೆ ಮಾಡಿ, ಜಾಸ್ತಿ ಆಯಿತು. ಯಾರು ಈ ಒಂದು ಸನ್ನಿವೇಶದಲ್ಲಿ ಇದು ಸರಿ ಇಲ್ಲ, ಇದರಲ್ಲಿ ಏನೋ ತಪ್ಪಿದೆ, ಇಲ್ಲಿ ಸುಖ ಇಲ್ಲ, ನಿಜದ ಸುಖ ನಾನು ಪಡಿಬೇಕು ಅನ್ನೋ ಚಿಂತನೆ ಯಾರು ಬೆಳೆಸ್ಕೋತಾರೆ, ಅಂಥವರಿಗೆ ಭಗವದ್ಗೀತ, ಭಾಗವತಂ, ಗುರುಗಳು, ಭಗವಂತ ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಹಿಂದಿನ ಶ್ಲೋಕದಲ್ಲೇ, ಹಿಂದಿನ ಅಧ್ಯಾಯದಲ್ಲಿ ಬ್ರಹ್ಮ, ಶಿವ ಎಲ್ಲರೂ ಕೂಡ ಪ್ರಕಟವಾಗಿದ್ದಾರೆ. ಅದೆಲ್ಲ ಬಂದು ಭಗವಂತನ ಈ ಅಂತಿಮ ಸಮಯದಲ್ಲಿ ಭೇಟಿಯಾಗ್ತಾ ಇದ್ದಾರೆ, ತಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಏಕೆಂದರೆ ಭಗವಂತ ನಾನಾ ಅಸುರನ್ನು ಸಂಹಾರ ಮಾಡಿದ, ಆ ಎಲ್ಲ ಅಸುರರು 14 ಲೋಕಗಳಿಗೆ ಕಂಟಕರಾಗಿದ್ದರು. ಅದರಿಂದ ಅವರನ್ನು ಸಂಹಾರ ಮಾಡಿ ತಮ್ಮ ರಕ್ಷಣೆ ಮಾಡಿರೋ ಕಾರಣ ಅವರು ಗುಣಗಾನ ಮಾಡ್ತಾ ಇದ್ದಾರೆ. ಧರ್ಮಶ್ಚ ಸ್ಥಾಪಿತ ಸತ್ಸು ಸತ್ಯ ಸಂದೇಶು ಮೈತ್ವಯ ಕೀರ್ತಶ್ಚ ದಿಕ್ಷು ವಿಕ್ಷಿಪ್ತ ಸರ್ವಲೋಕ ಮಲಾಪಃ. ನನ್ನ ಸ್ವಾಮಿಯೇ, ನೀನು ಸದಾ ಸತ್ಯ ದೃಢವೃತರಾದ ಪುಣ್ಯವಂತರಲ್ಲಿ ಧರ್ಮತತ್ವಗಳನ್ನು ಪುನಃ ಸ್ಥಾಪಿಸಿರುವೆ, ಹಾಗೆಯೇ ನಿನ್ನ ಮಹಿಮೆಗಳನ್ನು ಲೋಕಾದ್ಯಂತ ಪ್ರಸಾರ ಮಾಡಿರುವೆ. ಆದ್ದರಿಂದ ಇಡೀ ಜಗತ್ತು ನಿನ್ನ ಕಥಾಶ್ರವಣದಿಂದ ಪುನೀತವಾಗುವುದು. ಬ್ರಹ್ಮ ಇಲ್ಲಿ ಹೇಳ್ತಾ ಇದ್ದಾನೆ, ಯಾರು ಸದಾ ಸತ್ಯ ದೃಢವೃತರಾದ ಪುಣ್ಯವಂತರಲ್ಲಿ ಧರ್ಮತತ್ವಗಳನ್ನು ಪುನಃ ಸ್ಥಾಪಿಸಿರುವೆ. ಭಗವಂತ ಯಾರ ಮೇಲೆ ಕೃಪೆಯನ್ನು ತೋರಿಸ್ತಾ ಇದ್ದಾನೆ, ಯಾರು ದೃಢವ್ರತಃ, ದೃಢವಾದ ವ್ರತಗಳನ್ನು ಯಾರು ಕೈಗೊಳ್ತಾರೆ ಅಂಥವರಿಗೆ ಭಗವಂತ ಮಾರ್ಗದರ್ಶನ ಕೊಡ್ತಾನೆ. ಯಾರು ಇಂದ್ರಿತೃಪ್ತಿಯಲ್ಲಿ ಮುಂದಾಗ್ತಾರೆ ಅಂಥವರು ಅದೇ ಮಾರ್ಗದಲ್ಲಿ ನಡೀಲಿಕ್ಕೆ ಭಗವಂತ ಪ್ರೇರಣೆ ಕೊಡ್ತಾನೆ. ಮತ್ತಃ ಜ್ಞಾನಂ ಮತ್ತಃ ಏನಿದೆ
ಸರ್ವಸ್ಯ ಚಹಾಂ ಹೃದಿ ಸನ್ನಿವಿಷ್ಟೋ ಮತಃ ಸ್ಮೃತಿರ್ಜ್ಞಾನಂ ಅಪೋಹನಂ ಚ. ಭಗವಂತ ಎಲ್ಲರ ಹೃದಯದಲ್ಲಿದ್ದಾನೆ. ಸಜ್ಜನ ಹೃದಯದಲ್ಲೂ ಇದ್ದಾನೆ, ದುರ್ಜನ ಹೃದಯದಲ್ಲೂ ಇದ್ದಾನೆ, ಪ್ರಾಣಿ ಪಕ್ಷಿ ಗಿಡ ಮರಗಳು ಎಲ್ಲ ದೇಹದಲ್ಲೂ ಕೂಡ ಇದ್ದಾನೆ. ಯಾರಿಗೆ ಭಗವಂತನ ಚಿಂತನೆ ಮಾಡಬೇಕು ಅಂತ ಆಸಕ್ತಿ ಇದೆ ಭಗವಂತ ಅಂಥವರಿಗೆ ಆ ಆಸಕ್ತಿನ ಪೂರ್ಣಗೊಳಿಸಲಿಕ್ಕೆ ಸಹಾಯ ಮಾಡ್ತಾನೆ. ಅರೆ ಯಾರಿಗೆ ಮರಿಬೇಕು ಅಂತ ಆಸಕ್ತಿ ಇದೆ, ಭಗವಂತನಿಲ್ಲದೆ ಆನಂದಿಸಬೇಕು ಅಂತ ಆಸಕ್ತಿ ಇದೆ, ಅಂಥವ್ರಿಗೂ ಕೂಡ ಭಗವಂತನೇ ಪ್ರೇರಣೆ ಕೊಡುವಂಥದ್ದು. ಆದರೆ ಸಿಗುವಂಥ ಫಲ ಏನು? ಭಗವಂತನ ಆಸಕ್ತರಿರುವಂಥವರು ಮುಂದೆ ಸುಖವಾಗಿರ್ತಾರೆ. ಆದರೆ ಲೌಕಿಕ ವಿಷಯದಲ್ಲಿ ಆಸಕ್ತರಿರುವಂಥವರು ತಾತ್ಕಾಲಿಕವಾಗಿ ಸುಖ ಅನುಭವಿಸ್ತಾದರೂ ಕೂಡ ಕೊನೆಯಲ್ಲಿ ವಿನಾಶವನ್ನು, ದುಃಖವನ್ನು, ಆತಂಕವನ್ನು ಅನುಭವಿಸ್ತಾರೆ. ಆದ ಕಾರಣ ಭಗವಂತನ ಆಶ್ರಯ ಪಡೆಯುವಂಥದ್ದು, ಎಷ್ಟೇ ಕಷ್ಟ ಇವರಲ್ಲಿ ಆ ಮಾರ್ಗ ನಡೆಯುವಂಥದ್ದು ಸಜ್ಜನರ ಗುಣವಾಗಿರುತ್ತೆ. ಭಗವಂತ 125 ವರ್ಷಗಳು ನಾನಾ ಬಾಲ್ಯ ಲೀಲೆಗಳನ್ನು ಮಾಡಿದ, ನಾನಾ ಅಸುರರನ್ನು ಸಂಹಾರ ಮಾಡಿದ, ದ್ವಾರಕೆಯ ಸ್ಥಾಪನೆ ಮಾಡಿದ, 16,108 ರಾಣಿಯರನ್ನು ವಿವಾಹಿತನಾದ, ನಂತರ ಭಗವದ್ಗೀತೆ ಬೋಧನೆ ಮಾಡಿದ ಅರ್ಜುನನಿಗೆ, ಇಂದ್ರಲೋಕ ಹಾಗೂ ಮಹಾವಿಷ್ಣುವನ್ನು ಕೂಡ ಮಹಾವೈಕುಂಠ ಲೋಕಕ್ಕೆ ಹೋಗಿ ಎಲ್ಲೂ ಕೂಡ ಮಹಾವಿಷ್ಣುವನ್ನು ಭೇಟಿ ಮಾಡಿದ. ಸೊ ಇಷ್ಟೆಲ್ಲ ಕಾರ್ಯಗಳು ಭಗವಂತ ಮಾಡಿದ್ದಾನೆ. ಈಗ ಒಂದೇ ಒಂದು ಕಾರ್ಯ ಉಳಿದಿದೆ, ಅದು ಬದರೀನಾಥದಲ್ಲಿ ಅನೇಕ ಸಾಧಕರು, ಅನೇಕ ಋಷಿ ಮುನಿಗಳು ತಪಸ್ಸೆ ಮಾಡ್ತಾ ಇದ್ದಾರೆ ಭಗವಂತನಿಗೋಸ್ಕರ, ಅವರಿಗೆ ಜ್ಞಾನವನ್ನು ನೀಡಬೇಕಾಗಿತ್ತು. ಅದು ಒಂದು ಕಾರ್ಯ ಮಾತ್ರ ಉಳಿದಿದೆ. ಆದರೆ ಕಲಿಯುಗ ಪ್ರವೇಶ ಕೂಡ ಮಾಡಬೇಕಾಗಿದೆ, ಆದ್ದರಿಂದ ಭಗವಂತ ತಾನು ಹೋಗೋದಿಲ್ಲ, ಬದಲಾಗಿ ಈ ಕಾರ್ಯವನ್ನು ಪೂರ್ಣಗೊಳಿಸಲಿಕ್ಕೆ ಉದ್ಧವನನ್ನು ನೇಮಿಸ್ತಾನೆ. ಬದ್ರಿನಾಥಕ್ಕೆ ಹೋಗಿ ಅಲ್ಲಿರುವಂತಹ ಸಾಧು ಸಂತರಿಗೆ ಭಗವದ್ಜ್ಞಾನವನ್ನು ನೀಡುವಂತಹ, ಭಗವಂತನ ಜೊತೆ ಜೋಡಣೆ ಆಗುವಂತಹ ಮಾರ್ಗವನ್ನು ನೀಡುವಂತಹ ಒಂದು ಪ್ರೇರಣೆ ಭಗವಂತ ಉದ್ಧವನಿಗೆ ಕೊಡ್ತಾನೆ. ಉದ್ಧವ ನಂತರ ಬದ್ರಿನಾಥಕ್ಕೆ ಹೋಗಿ ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾನೆ. ಸೊ ಹೀಗೆ ಸಾಧಕರು ಸಾಧನೆ ಮಾಡುವಂಥದ್ದು ತುಂಬ ಮುಖ್ಯವಾದಂಥದ್ದು. ಸಾಧನೆ ಮಾಡದೆ, ವ್ರತಗಳನ್ನು ಆಚರಣೆ ಮಾಡದೆ ನಾವು ಈ ಜನ್ಮ ಮೃತ್ಯು ಜರಾವ್ಯಾಧಿಯ ಚಕ್ರದಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಜೀವಾತ್ಮ ಭಗವಂತನು ಬಿಟ್ಟು ಈ ಲೌಕಿಕ ಜಗತ್ತಿಗೆ ಬಂದಾಗ ಅದು ಆನಂದಕ್ಕೋಸ್ಕರ ಚಡ್ಪಡಿಸ್ತಾ ಇರುತ್ತೆ. ನಾನಾ ವಸ್ತುಗಳಲ್ಲಿ ಆನಂದವನ್ನು ಪಡೀಲಿಕ್ಕೆ ಸಂಪೂರ್ಣವಾದ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಶಾಸ್ತ್ರಗಳ ಹೋಲಿಸುತ್ತೆ ಒಂದು ಜೀವಾತ್ಮವನ್ನು ಒಂದು ಜೇನು ದುಂಬಿಗೆ. ಹೇಗೆ ಜೇನು ಹುಳ ಅದು ಹೂವಿನಿಂದ ಹೂರಕ್ಕೆ ಹಾರ್ತಾ ಹೋಗುತ್ತೆ, ಎಲ್ಲ ಹೂಗಳಲ್ಲಿ ಅಷ್ಟು ಜೇನು ಇರೋದಿಲ್ಲ, ಇಲ್ಲಿ ಸ್ವಲ್ಪ ಹೂ ಇರುತ್ತೆ ಮತ್ತು ಇನ್ನೊಂದು ಹೋಗೋದು ಅಲ್ಲಿ ಸ್ವಲ್ಪ ಹೀರಿಕೊಳ್ಳುತ್ತೆ. ಆದರೆ ಯಾವಾಗ ಅದಕ್ಕೆ ಪಾರಿಜಾತ ಅನ್ನುವಂಥ ಹೂವು ಸಿಗುತ್ತೆ, ಪಾರಿಜಾತದಲ್ಲಿ ತುಂಬ ಜೇನಿರುತ್ತೆ, ಹಾಗೂ ಜೇನು ಹುಳ ಅದರ ಜೇನನ್ನು ಕುಡಿದಾಗ ಅದಕ್ಕೆ ಶಾಂತಿ ಅನ್ನೋದು ಸಿಗುತ್ತಂತೆ, ಅದಕ್ಕೆ ತುಂಬ ಆನಂದವಾಗುತ್ತೆ. ಅದು ಹುಡುಕ್ತಾ ಇದ್ದಂತಹ ಆನಂದ ಸುಖ ಅದಕ್ಕೆ ಪಾರಿಜಾತ ಹೂವಲ್ಲಿ ಸಿಗುತ್ತೆ. ಹಾಗೆಯೇ ಜೀವಾತ್ಮಕ್ಕೂ ಕೂಡ ಅದು ಸಂತೋಷಕ್ಕೋಸ್ಕರ ಚಡ್ಪಡಿಸ್ತಾ ಓಡಾಡ್ತಾ ಇದೆ, ಬೇರೆ ಬೇರೆ ದೇಹಗಳಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಗಳನ್ನು ಮಾಡುತ್ತಾ, ಪೋಷದಲ್ಲಿ ಸುಖ ಇದೆ, ಇದ್ರಲ್ಲಿ ಸುಖ ಇದೆ, ಹೆಂಡತಿಯಲ್ಲಿ ಸುಖ ಇದೆ, ಗಂಡನಲ್ಲಿ ಸುಖ ಇದೆ, ಮಕ್ಕಳಲ್ಲಿ ಸುಖ ಇದೆ, ಮೊಮ್ಮಕ್ಕಳಲ್ಲಿ ಸುಖ ಇದೆ, ಆಸ್ತಿಯಲ್ಲಿ ಸುಖ ಇದೆ, ಗೌರವದಲ್ಲಿ ಸುಖ ಇದೆ. ಈಗ ಪ್ರಯತ್ನ ಮಾಡ್ತಾ 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 ಯಾವಾಗ ಅದು ಕೃಷ್ಣನ ಚರಣ ಕಮಲಗಳನ್ನು ಆಶ್ರಯ ಪಡ್ಕೊಳ್ಳುತ್ತೆ ಆಗ ಅದಕ್ಕೆ ನಿಜವಾದಂಥ ಸುಖದ ಅನುಭವವಾಗುತ್ತೆ. ಆದ್ದರಿಂದ ಈ ಶಾಸ್ತ್ರಗಳ ಮೂಲಕ ಇದೆಲ್ಲ ನಮಗೆ ಜ್ಞಾನ ಅನ್ನೋದು ಸಿಗ್ತಾ ಇದೆ. ಅರೆ ಭಗವಂತನ ಪಾದಗಳ ಆಶ್ರಯ ಬನಕ್ಕೆ ಸಿಗಬೇಕು ಅಂತ ಹೇಳಿದ್ರೆ ನಿಷ್ಠೆಯಿಂದ ಸಾಧನೆ ಅನ್ನೋದು ಮಾಡಬೇಕು. ಈ ಸಾಧನೆ, ಒಬ್ಬ ಸಾಧನೆ ಮಾಡುವಂತಹ ಮಾರ್ಗಗಳು ಅದು ತುಂಬ ಕಠಿಣವೂ ಕೂಡ ಅಲ್ಲ. ಅದು ನಮಗೆ ಕಠಿಣ ಅಂತ ಅನಿಸುತ್ತೆ, ನಿಜವಾಗಿ ಅದು ನಮಗೆ ಆನಂದ ಪ್ರದಾಯಕ. ಹಾಗೂ ಹಂತ ಹಂತದಲ್ಲೂ ಕೂಡ ಈ ಸಾಧನಾ ಭಕ್ತಿಯಲ್ಲಿ ನಮಗೆ ಭಗವಂತನ ಒಂದು ಅಸ್ತಿತ್ವ ಅದು ನಮಗೆ ಸ್ಮರಣೆ ಆಗ್ತಾ ಹೋಗುತ್ತೆ. ಸೊ ಯಾವ ರೀತಿ ಹೋಲಿಸ್ತಾರೆ, ಬಾಗಿಲು ತಟ್ಟಿದಾಗ ಮನೆ ಒಳಗಡೆ ಜನರಿದ್ದರೆ
ಒಳಗಡೆಯಿಂದ ಶಬ್ದ ಬರುತ್ತೆ, ಒಂದು ನಿಮಿಷ ಇರಿ ಬರ್ತೀನಿ ಅಂತ. ಯಾರೂ ಇಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯ ಶಬ್ದ ಬರೋದಿಲ್ಲ. ಹಾಗೆಯೇ ಯಾವಾಗ ಜೀವಾತ್ಮ ಭಗವಂತನ ಚಿಂತನೆ ಮಾಡ್ತಾನೆ, ಅವನಿಗೆ ದಿವ್ಯವಾದ ಸುಖದ ಅನುಭವ ಆಗಲಿಕ್ಕೆ ಶುರುವಾಗುತ್ತೆ. ಅವನು ವೈಕುಂಠಕ್ಕೆ ಹೋದ್ಮೇಲೇ ಸುಖ ಸಿಗುತ್ತೆ ಅಂತಲ್ಲ. ಈ ಜಗತ್ತಲ್ಲಿ ಜನ ಪೀಡಿತರಾಗಿ ಅವ್ರ ಸುಖಕ್ಕೋಸ್ಕರ ಬಾಗಿಲುಗಳನ್ನು ಒಡಿತಾ ಇದ್ದಾರೆ. ಅರೆ, ಅವ್ರು ಅಂದ್ಕೋತಾರೆ ಬಾಗಿಲಿಲ್ಲ ಅಷ್ಟೇ ಮುಗೀತು, ಇದು ಒಂದು ಗೋಡೆ ಥರ ಸಿಕ್ಕಾಕೊಂಡ್ಬಿಟ್ಟಿದ್ದಿಂದ ಹೊರಗೆ ಹೋಗ್ಲಿಕ್ಕೆ ಯಾವುದು ಮಾರ್ಗವೇ ಇಲ್ಲ ಅಂತ. ಅರೆ, ಸರಿಯಾದಂತಹ ನಿರ್ದೇಶನದಲ್ಲಿ ಅಧಿಕೃತವಾದಂತಹ ಗುರುಗಳ ಶಾಸ್ತ್ರಗಳ ಮಾರ್ಗವನ್ನು ಅನುಸರಿಸಿದಾಗ ಅವನಿಗೆ ಬಾಗಿಲು ಅನ್ನೋದು ಸಿಗುತ್ತೆ. ಆ ಬಾಗಿಲು ತಟ್ತಾ ಇದ್ದ ಹಾಗೆ ಹೇಗೆ ಒಳಗಿಂದ ವ್ಯಕ್ತಿ ಶಬ್ದ ಮಾಡ್ತಾನೋ ಹಾಗೆಯ ವ್ಯಕ್ತಿಗೆ ಸುಖದ ಅನುಭವ ಹಾಗೂ ಈ ಮಾರ್ಗ ನನಗೆ ನಿಶ್ಚಯವಾಗಿ ಅಂತಿಮದಲ್ಲಿ ಸುಖವನ್ನು ಕೊಡುತ್ತೆ ಅನ್ನೋ ಅನುಭವ ಅವನಿಗೆ ಅನುಭವ ಆಗುತ್ತೆ. ಆದ್ದರಿಂದ ಸಾಧನೆ ಮಾಡುವಂಥದ್ದು ಕ್ರಮೇಣವಾಗಿ ನಮ್ಮನ್ನು ಎಲ್ಲ ದುಃಖಗಳಿಂದ ಆತಂಕಗಳಿಂದ ಮುಕ್ತಿಗೊಳಿಸುತ್ತೆ. ಚೈತನ್ಯ ಚರಿತಾಂತ ಹೇಳಲಾಗಿದೆ, ಬ್ರಹ್ಮಾಂಡ ಭ್ರಮಿತೆ ಕೌನು ಭಾಗ್ಯವಾನು ಜೀವ್ ಗುರು ಕೃಷ್ಣ ಕೃಪಾ ಪಾಯ್ ಭಕ್ತಿ ಲತಾ ಬೀಜ್. ಸೊ ಜೀವಾತ್ಮ ಬ್ರಹ್ಮಾಂಡದಲ್ಲಿ ಸುತ್ತಾಡ್ತಾ ಇದ್ದಾನೆ, ಆದರೆ ಯಾವಾಗ ಅವನಿಗೆ ಗುರುಗಳ ಮೂಲಕ ಭಕ್ತಿಯ ಬೀಜ ಅನ್ನು ಸಿಗುತ್ತೆ ಆವಾಗ ಅವನ ಜೀವನ ಆನಂದಮಯಗೊಳ್ಳಲಿಕ್ಕೆ ಶುರುವಾಗುತ್ತೆ. ಅರೆ, ಸಿಕ್ಕಿದ ತಕ್ಷಣ ಅವನು ಅಲ್ಲೇ ಸುಮ್ಮನೆ ಇರಬಾರ್ದು, ಅದನ್ನು ಮುಂದುವರಿಸಬೇಕು, ಚೆನ್ನಾಗಿ ನೋಡ್ಕೋಬೇಕು. ಯಾವ ರೀತಿ ರೈತ ಹೊಲದಲ್ಲಿ ಬೀಜ ಹಾಕಿದ್ಮೇಲೆ ಸುಮ್ಮನೆ ಇರೋದಿಲ್ಲ, ಬೀಜ ಹಾಕಿದ್ಮೇಲೆ ಅದಕ್ಕೆ ಚೆನ್ನಾಗಿ ನೀರು ಹಾಕ್ತಾನೆ, ಗೊಬ್ಬರ ಹಾಕ್ತಾನೆ, ಕಳೆಗಳು ಬೆಳೆದೇ ಇರೋ ಥರ ನೋಡ್ಕೋತಾನೆ, ಯಾವುದೇ ರೀತಿಯ ಹುಳಗಳು ಬರದೇ ಇರೋ ಥರ ನೋಡ್ಕೋತಾನೆ, ಸತತವಾಗಿ ಫಲ ಬರೋ ತನಕ ಹೇಗೆ ಸೂಕ್ಷ್ಮವಾಗಿ ನೋಡ್ಕೋತಾನೋ ಹಾಗೆಯೇ ನಾವು ಕೂಡ ಈ ಭಕ್ತಿಯ ಮಾರ್ಗ, ನಾವು ಈ ದಿನ ಇಲ್ಲಿ ಕುಳಿತಿದ್ದೀವಿ, ಭಾಗವತಂ ಕೇಳಿಸ್ಕೋತಾ ಇದ್ದೀವಿ, ಹರೇ ಕೃಷ್ಣ ಅಂತ ಜಪಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಪೂರ್ವ ಜನ್ಮದಲ್ಲಿ ನಾವು ನಾನಾ ತಪಸ್ಸುಗಳನ್ನು ಮಾಡಿದ್ದೀವಿ. ಯಾರು ಯಾವುದೇ ರೀತಿಯ ಪುಣ್ಯವನ್ನು ಮಾಡಿಲ್ಲ ಅವರ ಬಾಯಿಯಲ್ಲಿ ಹರೇ ಕೃಷ್ಣ ಅಂತ ಜಪಿಸಲು ಸಾಧ್ಯ ಇಲ್ಲ. ಬಾಯಲ್ಲಿ ಹರೇ ಕೃಷ್ಣ ಬಂದಿದೆ ಅಂತ ಹೇಳಿದ್ರೆ ಅವನು ಪೂರ್ವದಲ್ಲಿ ಎಲ್ಲ ವ್ರತಗಳು ಶಾಸ್ತ್ರಗಳು ಅಧ್ಯಯನ ಮಾಡಿದ್ದಾನೆ ಎಂದು ಅರ್ಥ. ಇದು ಶಾಸ್ತ್ರಗಳೇ ಇದಕ್ಕೆ ವಿವರವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ನಾವು ಈ ಒಂದು ಈ ಹಂತ ತನಕ ಬಂದಿದ್ದೀವಿ, ಈ ಹಂತದಲ್ಲಿ ಇಲ್ಲೇ ನಿಲ್ಲಬಾರ್ದು, ಈ ಹಂತದಿಂದ ಕೆಳಗೂ ಕೂಡ ಬೀಳಬಾರ್ದು. ಕೆಲವೊಮ್ಮೆ ಜನರು ತುಂಬ ಕಷ್ಟದಲ್ಲಿರಬೇಕಾದ್ರೆ ಸುಖಕ್ಕೋಸ್ಕರ ತಡಪಡಿಸ್ತಾ ಇದ್ದಾರೆ, ಹಣ ಇಲ್ಲ ಅಂತ ಹೇಳಿದ್ರೆ ಹಣ ಬೇಕು ಅಂತ. ಯಾವಾಗ ಹಣ ಬರುತ್ತೆ ಅವನ ಕರ್ತವ್ಯವೇನಾಗಿರುತ್ತೆ, ನಾನು ಯಾವಾಗ ಸುಖವಾಗಿದ್ದೀನಿ, ಬೇರೆಯವರು ಕಷ್ಟಪಡ್ತಾ ಇದ್ದಾರೆ ಅವರನ್ನು ಕೂಡ ಕಷ್ಟದಿಂದ ಹೊರತರಲಿಕ್ಕೆ ನಾನು ಪ್ರಯತ್ನ ಮಾಡಬೇಕು, ಸಹಾಯ ಮಾಡಬೇಕು ಅನ್ನೋ ಚಿಂತನೆ ಆಗಿರಬೇಕು. ಇದನ್ನು ಬಿಟ್ಟು ಯಾವಾಗ ಅವನು ನನಗೆ ಅವಾಗ ಹಣ ಬಂದಿದೆ ನಾನು ಹೆಂಗೆ ಬೇಕಾದರೂ ಮೆರಿತೀನಿ, ಯಾರಿಗೂ ಲೆಕ್ಕಿಸೋದಿಲ್ಲ ಅಂತ ಅಹಂಕಾರದಿಂದ ನಡೆದಾಗ ಮತ್ತೆ ತಿರಗ ಆ ಹಂತದಿಂದ ಕೆಳಗೆ ಬೀಳುತ್ತಾನೆ. ಹಾಗೆಯೇ ನಮಗೆ ಈ ಒಂದು ಜನ್ಮದಲ್ಲಿ ಹರಿಯ ಸಂಘ ಅನಿಸಿಕ್ಕಿದೆ, ಹರೇ ಕೃಷ್ಣ ಮತ್ತೆ ಜಪಿಸ್ತಾ ಇದ್ದೀವಿ, ಭಗವಂತನ ಮಂದಿರ ಅವನು ಪ್ರವೇಶ ಮಾಡ್ತಾ ಇದ್ದೀವಿ, ಅವನು ಪೂಜಿಸ್ತಾ ಇದ್ದೀವಿ, ಅದೇ ಪೂರ್ವದಲ್ಲಿ ನಾನಾ ಪುಣ್ಯಗಳನ್ನು ಮಾಡಿದ್ದೀವಿ. ಅದೇ ನಾವು ಇಲ್ಲಿಗೆ ನಿಲ್ಲಿಸಬಾರ್ದು, ಆಯಿತು ಸಾಕು ಇಷ್ಟು ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಈ ಜನ್ಮವನ್ನು ಕಳ್ಕೊಂಡ್ಬಿಟ್ರೆ ಪೂರ್ಣಾಹುತಿ ಪೂರ್ಣವಾಗಿ ಅಂತಿಮ ಗುರಿಯನ್ನು ಪಡೆಯದೆ ಜನ್ಮನ ಕಳ್ಕೊಂಡ್ರೆ ಮತ್ತೆ ಪುನಃ ಕೆಳಮಟ್ಟದ ಯೋನಿಗಳಲ್ಲಿ ಜನಿಸಬೇಕಾಗತ್ತೆ. ಆದ್ದರಿಂದ ಈ ಮಾರ್ಗದಿಂದ ಇನ್ನೂ ಮೇಲೇರಬೇಕು, ಅದು ನಮ್ಮ ಒಂದು ಅಹೋಪುಣ್ಯ ಅಥವಾ ಗುರುಗಳ ಕೃಪೆ. ನಮಗೆ ಈ ಜನ್ಮದಲ್ಲಿ ಚೈತನ್ಯ ಮಹಾಪ್ರಭುಗಳ ಕೃಪೆಯನ್ನು ಸಿಕ್ಕಿದೆ, ಚೈತನ್ಯ ಮಹಾಪ್ರಭುಗಳು ನಮಗೆ ಅತ್ಯಂತ ಸುಲಭವಾದ ಮಾರ್ಗ ಕೊಟ್ಟಿದ್ದಾರೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಎಂದು ಜಪಿಸುವಂಥದ್ದು, ಭಕ್ತರ ಸಂಘದಲ್ಲಿರುವಂಥದ್ದು. ಸೊ ಭಗವಂತ ಉದ್ಧವನನ್ನು ಈ ಒಂದು ಭಕ್ತಿಯ ಮಾರ್ಗವನ್ನು ಉಪದೇಶಿಸಲು ಆಯ್ಕೆ ಮಾಡ್ತಾನೆ. ಯದುವಂಶದಲ್ಲಿ ನಾನಾ ಭಕ್ತರಿದ್ದರು, ಆದರೆ ಉದ್ಧವನನ್ನೇ ಸ್ಪಷ್ಟವಾಗಿ ಪ್ರತ್ಯೇಕವಾಗಿ ಕೃಷ್ಣ ಪರಮಾತ್ಮ ಆಯ್ಕೆ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ
ಬೇರೆ ಯಾದುವಂಶದವರು ಕೃಷ್ಣನ ಸಂಘದಲ್ಲಿದ್ದರೂ ಕೂಡ ಅವರಿಗೆ ಅಂತಹ ನಿಸ್ವಾರ್ಥವಾದಂಥ ಪ್ರೀತಿ ಇರಲಿಲ್ಲ. ಸ್ವಲ್ಪ ಮಟ್ಟಿಗೆ ಈ ಐಶ್ವರ್ಯದ ಭಾವನೆ ಇರೋ ಕಾರಣ ಅವರು ಅಂತಹ ಶುದ್ಧ ಭಕ್ತರಾಗಿರಲಿಲ್ಲ. ಭಕ್ತರಿದ್ದರು, ಅಂದರೆ ಉದ್ಧವನಷ್ಟು ಶುದ್ಧನಿಲ್ಲ. ಉದ್ಧವ ಅವನ ಪ್ರತ್ಯೇಕವಾದಂಥ ಗುಣಗಳಿದೆ, ಅದನ್ನು ಭಗವಂತ ಅವನನ್ನು ಆಯ್ಕೆ ಮಾಡ್ತಾರೆ. ಭಾಗವತದಲ್ಲಿ ಬರುತ್ತೆ, ಉದ್ಧವ ಸಣ್ಣ ಬಾಲಕನಾಗಿರಬೇಕಾದರೂ ಕೂಡ ಅವನು ಯಾವಾಗಲೂ ಕೃಷ್ಣನ ವಿಗ್ರಹಗಳನ್ನು ಪೂಜೆ ಮಾಡ್ತಾ ಇದ್ದ. ಸತತವಾಗಿ ಕೃಷ್ಣ ಚಿಂತನೆ ಮಾಡ್ತಾ ಇದ್ದ, ಕೃಷ್ಣನ ಪ್ರೀತಿಸ್ತಾ ಇದ್ದ. ನಂತರವೂ ಕೂಡ ಯಾವುದೆಲ್ಲ ಕೃಷ್ಣ ವಸ್ತ್ರವನ್ನು ಧರಿಸ್ತಾ ಇದ್ದ, ಕೃಷ್ಣ ಒಮ್ಮೆ ವಸ್ತ್ರ ಧರಿಸಿದ್ರೆ ಉದ್ಧವ ಆ ವಸ್ತ್ರವನ್ನು ಸ್ವೀಕಾರ ಮಾಡಿಕೊಂಡು ಅವನದನ್ನು ಧರಿಸ್ತಾ ಇದ್ದ. ಕೃಷ್ಣನ ಮಹಾಪ್ರಸಾದ ಎಂದು ತಿಳಿದು ಕೃಷ್ಣನ ವಸ್ತ್ರಗಳನ್ನು ಉದ್ಧವ ಧರಿಸ್ತಾ ಇದ್ದ. ನೋಡಲಿಕ್ಕೂ ಕೂಡ ಉದ್ಧವ ಕೃಷ್ಣನ ಹಾಗೇ ಇದ್ದ. ಆದರೂ ಉದ್ಧವ ಯಾವಾಗಲೂ ಕೂಡ ನಾನು ಕೃಷ್ಣ ಸೇವಕ ಅನ್ನುವಂಥ ಭಾವನೆಯನ್ನು ಬೆಳೆಸ್ಕೊಂಡಿದ್ದ. ಎಲ್ಲೂ ಕೂಡ ಉದ್ಧವ ನಾನು ಕೃಷ್ಣಕ್ಕೆ ಸಮಾನಿದ್ದೀನಿ, ಕೃಷ್ಣ ಹಾಗೂ ಉದ್ಧವ ಸಮಾನ್ಯ ವಯಸ್ಸಿನವರು, ಆದರೂ ಕೂಡ ಉದ್ಧವನಲ್ಲಿ ನಾನು ಕೃಷ್ಣನಿಗೆ ಸಮಾನ ಅನ್ನೋ ಚಿಂತನೆ ಅವನಲ್ಲಿ ಇರಲಿಲ್ಲ. ಶ್ರೀಮದ್ ಭಾಗವತದ 3ನೇ ಸ್ಕಂದದ 4ನೇ ಅಧ್ಯಾಯ ಪ್ರಥಮ ಶ್ಲೋಕದಲ್ಲಿ ಉದ್ಧವ ಹೇಳ್ತಾ ಇದ್ದಾನೆ, ಕೋನೀಶತೆ ಪಾದ ಸರೋಜ ಭಾಜಂ ಸುದುರ್ಲಭ ಅರ್ಥೇಶು ಚತುರ್ಷ್ವಪೀಹ ತಥಾಪಿ ನಾಹಂ ಪ್ರವಿರುನೋಮಿ ಭೂಮನ್ ಭವತ್ ಪದಾಂಬೋಜ ನಿಷೇವನೋತ್ಸುಕ. ಉದ್ಧವ ಹಾಡ್ತಾ ಇದ್ದಾನೆ, ಹೇ ಕೃಷ್ಣ, ನಿನ್ನ ಭಕ್ತಿ ಯಾರು ಮಾಡ್ತಾರೆ ಅವರಿಗೆ ಎಲ್ಲ ರೀತಿಯ ಐಶ್ವರ್ಯ ಸಕಲ ಸಿದ್ಧಿಗಳು ತುಂಬ ಸುಲಭವಾಗಿ ಪ್ರಧಾನವಾಗುತ್ತೆ. ಆದರೆ ನನಗೆ ಅಂತಹ ಯಾವುದೇ ರೀತಿಯ ಆಸಕ್ತಿ ನನಗಿಲ್ಲ. ತಥಾಪಿ ನಾಹಂ ಪ್ರವನೋಮಿ ಭೂಮನ್ ಭವತ್ ಪದಾಂಬೋಜ ನಿಷೇವ ನೋತ್ಸುಕ. ಉದ್ಧವ ಹೇಳ್ತಾರೆ, ನನಗೇನು ಬೇಕಾಗಿದೆ, ಭವತ್ ಪದಾಂಬೋಜ, ಕೇವಲ ನಿನ್ನ ಪಾದಗಳ ಆಶ್ರಯ ಒಂದೇ ಬೇಕಾಗಿದೆ. ಸೊ ಯದುವಂಶದವರು ಈ ಭೂಮಿಯಲ್ಲಿ ಇದ್ದಾಗ ಅವ್ರಿಗಿಂತ ಶಕ್ತಿ ಇರುವಂಥವರು ಅಥವಾ ಅವರ ಸಮಾನ ಅಥವಾ ಅವ್ರಿಗಿಂತ ಮೇಲ್ಮಟ್ಟದ ಯಾರೂ ಕೂಡ ಇರಲಿಲ್ಲ. ಅಂತಹ ಶಕ್ತಿ ಇತ್ತು, ಎಲ್ಲ ಐಶ್ವರ್ಯಗಳಿತ್ತು, ಅದರಿಂದ ಎಲ್ಲರಲ್ಲೂ ಕೂಡ ಒಂದು ಅಹಂಕಾರ ಇತ್ತು. ಆದ್ದರಿಂದನೇ ಕೃಷ್ಣ ಈ ಜಗತ್ತನ್ನು ತ್ಯಾಗ ಮಾಡಲಿಕ್ಕಿಂತ ಮುಂಚೆ, ಅದೃಶ್ಯನಾಗಲಿಕ್ಕಿಂತ ಮುಂಚೆ ಆ ಎಲ್ಲ ಯದುವಂಶದವರನ್ನು ಸಂಹಾರ ಮಾಡಿ ಅನಂತರ ಅವನು ಅದೃಶ್ಯನಾದ. ಯಾಕೆ ಅಂತ ಹೇಳಿದ್ರೆ ಅವರನ್ನು ಸೋಲಿಸುವಂತಹ ವ್ಯಕ್ತಿ ಯಾರೂ ಕೂಡ ಇಲ್ಲ. ನಾನಾ ದೇವಾನ್ದೇವತೆಗಳು, ಶಕ್ತ ದೇವತೆಗಳು ಇಲ್ಲಿ ಅವರು ಅವತರಿಸಿದರು, ಪ್ರಕಟವಾಗಿದ್ದರು. ಅದರಿಂದ ಅವ್ರನ್ನೆಲ್ಲ ಬಿಟ್ಟರೆ, ಹೀಗೆ ಬಿಟ್ಟರೆ ಮತ್ತು ಮುಂದೆ ಅವರು ಕಂಟಕರಾಗಬಹುದು ಅನ್ನೋ ಉದ್ದೇಶದಿಂದ ಅವರೆಲ್ಲರೂ ಕೂಡ ಅವರವರ ಧಾಮಗಳಿಗೆ ವಾಪಸ್ ಕಳಿಸಿ ಮತ್ತು ಅವನು ಕೂಡ ಹೋದ. ಅದಕ್ಕೆ ಅಲ್ಲಿ ಉದ್ಧವನ್ನು ಮಾತ್ರ ಇಲ್ಲೇ ಬಿಟ್ಟ. ಯಾಕಂದರೆ ಭಗವಂತನ ಗೊತ್ತಿತ್ತು, ಉದ್ಧವ ಹಾಗೆ ಮಾಡೋದಿಲ್ಲ. ಉದ್ಧವ ನಾನು ಕೊಟ್ಟಂತಹ ಮಾರ್ಗದಲ್ಲೇ ನಡೀತಾನೆ, ಯಾವತ್ತೂ ನಾನು ಹೇಳಿದಂಥ ಮಾರ್ಗದಿಂದ ಅವನು ಹೊರ ಹೋಗೋದಿಲ್ಲ, ಊಹಾತ್ಮಕ ಚಿಂತನೆಗಳು ಮಾಡೋದಿಲ್ಲ. ಅದರಿಂದ ಅಂತಹ ಒಂದು ನಂಬಿಕೆಯಿಂದ ಭಗವಂತ ಅವನಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತಾನೆ. ಅದು ಏನು, ನನ್ನ ಸಂದೇಶವನ್ನು ಈ ಬದ್ರಿನಾಥದ ಸಾಧುಸಂತರಿಗೆ ನೀಡಬೇಕು ಅಂತ. ಹೀಗೆ ಭಗವಂತನ ಜ್ಞಾನ ಅನ್ನುವಂಥದ್ದು ಗುರು ಪರಂಪರೆ ಮೂಲಕ ಹರಿದು ಬರುತ್ತೆ. ಯಾವತ್ತೂ ಕೂಡ ನಾನೇ ಭಗವಂತ ಕೃಷ್ಣನಿಂದ ನೇರವಾಗಿ ಜ್ಞಾನ ಪಡ್ಕೋತೀನಿ ಅನ್ನುವಂಥ ಚಿಂತನೆ ಮಾಡಲಿಕ್ಕೆ ಹೋಗಬಾರ್ದು, ಅದು ಆಗೋದಿಲ್ಲ. ಭಗವಂತ ತಾನೇ ಕೆಲವು ಭಕ್ತಾದಿಗಳನ್ನು ನೇಮಿಸ್ತಾನೆ. ಅದಕ್ಕೆ ಅಂತ ಹೇಳೋದು ಪರಂಪರೆ, ಬ್ರಹ್ಮ ಪರಂಪರೆ, ಶ್ರೀ ಪರಂಪರೆ, ರುದ್ರ ಪರಂಪರೆ ಹಾಗೂ ಕುಮಾರ ಪರಂಪರೆ. ಸೊ ಈ ಮುಖಾಂತರ ಗುರು ಶಿಷ್ಯ ಪರಂಪರೆಯಲ್ಲಿ ಭಗವಜ್ಞಾನ ಹರಿದು ಬರುತ್ತೆ. ನಮ್ಮ ಕರ್ತವ್ಯ ಏನಿರುತ್ತೆ, ಅಂತಹ ಶುದ್ಧ ಭಕ್ತಾದಿಗಳ ನಿರ್ದೇಶನದಲ್ಲಿ ಅವರ ಪದಚಿಹ್ನೆಯಲ್ಲಿ ನಾವು ನಡೆಯುವಂಥದ್ದು. ಭಗವದ್ಗೀತೆಯಲ್ಲಿ ಕೃಷ್ಣ ಇದ್ರ ಬಗ್ಗೆ ಹೇಳಿದ್ದಾನೆ, ಯಾವ ರೀತಿ ಜ್ಞಾನ ಪಡಿಬೇಕು, ಗುರುಗಳಿಂದ ಹೇಗೆ ಜ್ಞಾನ ಪಡಿಬೇಕು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ತತ್ವದರ್ಶಿಗಳು ಯಾರು ಸತತವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿದ್ದಾರೆ, ಭಗವಂತನ ದರ್ಶನವನ್ನು ಪಡೆದಿದ್ದಾರೆ, ಭಗವಂತನ ಕೃಪೆಯನ್ನು ಪಡೆದಿದ್ದಾರೆ,
ಅಂತಹ ಒಬ್ಬ ಗುರುಗಳನ್ನು ಹುಡುಕಬೇಕು, ಪರಾಮರ್ಶೆ ಮಾಡಬೇಕು, ಅವರ ಸೇವೆಯಲ್ಲಿ ತೊಡಗಬೇಕು. ಸರಿ, ತೊಡಗ್ತಾ ತೊಡಗ್ತಾ ಅವರನ್ನು ಕೇಳಬೇಕು, ನಾನು ಹೇಗೆ ಭಗವಂತನ ಪಾದವನ್ನು ಪಡೆಯಬಹುದು. ಅದರಿಂದ ಅಂತಹ ಗುರುಗಳು ಕೃಪೆ ಕೊಟ್ಟಾಗ ನಮಗೂ ಕೂಡ ಭಗವಂತನದ್ದು ಪ್ರಾಪ್ತಿ ಆಗ್ತಾನೆ. ಅದರಿಂದ ಗುರುಗಳ ಒಂದು ಕರ್ತವ್ಯ, ಗುರುಗಳು ಯಾವತ್ತೂ ಕೂಡ ಊಹಾತ್ಮಕ ಚಿಂತನೆ ಮಾಡುವುದಿಲ್ಲ, ಶಾಸ್ತ್ರಗಳಿಂದ ಭಿನ್ನವಾಗಿ ಹೇಳುವುದಿಲ್ಲ. ಗುರುಗಳು ಹೇಳುವಂತಹ ಮಾತು, ಶಾಸ್ತ್ರಗಳ ಮಾತು ಒಂದೇ ಆಗಿರುತ್ತೆ. ಯಾವ ವ್ಯಕ್ತಿ ಊಹಾತ್ಮಕ ಚಿಂತನೆ ಮಾಡ್ತಾನೆ ಅವನು ಧರ್ಮದ ಮಾರ್ಗದಿಂದ ಬೀಳ್ತಾನೆ. ಇಲ್ಲಿಂದ ಕೃಷ್ಣ ಉದ್ಧವನಲ್ಲಿ ನಂಬಿಕೆ ಇಟ್ಟ, ಯಾಕೆಂದರೆ ಉದ್ಧವ ಅಷ್ಟು ಶರಣಾಗತಿ ಪಡೆದಿದ್ದ, ಅಂತಹ ಸೇವೆಯನ್ನು ಮಾಡಿದ್ದ, ಅದರಿಂದ ಅವನನ್ನು ಇಲ್ಲಿ ನೇಮಿಸಲಾಗುತ್ತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಅಂತಹ ಭಕ್ತನಾಗಲಿಕ್ಕೆ, ಅಂತಹ ಭಕ್ತನಾಗಬೇಕು ಅಂತ ಹೇಳಿದರೆ ಅದಕ್ಕೋಸ್ಕರ ಉಪದೇಶ ಕೊಟ್ಟಿದ್ದಾರೆ. ಅದೇ ಶ್ರೀ ಶಿಕ್ಷಾಷ್ಟಕ. ಶಿಕ್ಷಾಷ್ಟಕದಲ್ಲಿ ಚೈತನ್ಯ ಮಹಾಪ್ರಭುಗಳು ಭಗವದ್ಗೀತೆಯ ಸಾರಾಂಶವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾಗಿ 6 ವಿಷಯಗಳಿದೆ ಶಿಕ್ಷಾಷ್ಟಕಮಲ್ಲಿ. ಒಂದು, ವೈಷ್ಣವರ ಗುಣಗಾನ. ಅನಂತರ ಎರಡನೇದು ಸಾರಾಂಶ, ನಮ್ಮ ಜೀವನದ ಸಾರಾಂಶ ಏನು, ನಮ್ಮ ಜೀವನದ ಈ ಸಾರಾಂಶವು ಕೀರ್ತನೀಯ ಸದಾ ಹರಿಹಿ, ಹರಿಯ ನಾಮಸ್ಮರಣೆ ಸತತವಾಗಿ ಮಾಡುವಂಥದ್ದೇ ಜೀವನದ ಉದ್ದೇಶ. ಮೂರನೇದಾಗಿ ನಾವು ಈ ಸಾಧನೆ ಮಾಡಬೇಕಾದ್ರೆ ನಮ್ಮ ಭಾವನೆ ಹೇಗಿರಬೇಕು, ಯಾವ ಚಿಂತನೆ ಮಾಡಬೇಕು, ತೃಣಾದಪಿ ಸುನೀಚೇನ ತರೋರಿವ ಸಹಿಷ್ಣನ. ಸಾಧನೆ ಮಾಡಬೇಕು ಅಂದರೆ ಸಾಧನೆ ಮಾಡ್ತಾ ಮಾಡ್ತಾ ನಾವು ಅಹಂಕಾರಿತರಾಗಬಾರ್ದು, ಅದರಲ್ಲಾಗಿ ನಮ್ಮ ಭಾವನೆಯಿಂದ ಮುಂದುವರಿಬೇಕು. ನಾಲ್ಕನೇದು, ಈ ಭಾವನೆ ಅಲ್ಲಿ ಮುಂದುವರಿತಾ ಇರಬೇಕಾದ್ರೆ ನಮ್ಮ ಆಸಕ್ತಿ ಹೇಗಿರಬೇಕು, ನಾವೇನನ್ನು ಆಸಕ್ತಿ ಪಡಬೇಕು. ನಾ ಧನಂನ ಜನಂನ ಸುಂದರೀಂ ಕವಿತಾಂಬಾ ಜಗದೀಶ ಕಾಮಯಿ ಮಮ ಜನ್ಮನಿ ಜನ್ಮನೀಶ್ವರಿ ಅವತಾರ್ ಭಕ್ತಿರಾಹಿತು ಕೀತ್ವಿ. ಭಕ್ತಿ ಮಾಡ್ತಾ ಮಾಡ್ತಾ ನನಗೆ ಐಶ್ವರ್ಯ ಬೇಕು, ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಬಾರ್ದು. ನನಗೆ ಈ ಭಕ್ತಿ ಒಂದು ಬಿಟ್ಟು ಬೇರೆ ಏನೂ ಕೂಡ ಅಪೇಕ್ಷೆ ಇಲ್ಲ. ಸೊ ಏಕೈಕ ಮಾರ್ಗದಲ್ಲಿ ನಾವು ನಡಿಬೇಕು. ಅನಂತರ ಎಲ್ಲರ ಜೊತೆ ಸೇರಿ ನಡಿಬೇಕು, ಹಾಗೂ ನಮ್ಮ ಭಾವನೆ ನಮ್ಮ ಜೊತೆಯಲ್ಲಿ, ನಮ್ಮ ಸುತ್ತಮುತ್ತ ಇರೋ ಜನರ ಜೊತೆಯಲ್ಲಿ, ಹಾಗೂ ಭಗವಂತನ ಜೊತೆ ಯಾವ ರೀತಿ ಇರಬೇಕು. ನಾನು ಪತಿತಾ ಮಾಂ, ನಾನು ತುಂಬ ಪತಿತನು, ನಾನು ಪಾಪಿಷ್ಟ, ನನ್ನಲ್ಲಿ ಯಾವುದೇ ರೀತಿಯ ಒಳ್ಳೆಯ ಗುಣಗಳಿಲ್ಲ, ಈ ಭಾವನೆ ನನ್ನಿರಬೇಕು. ಯಾಕಂದರೆ ಯಾವಾಗ ನಾನು ಶ್ರೇಷ್ಠ, ನಾನು ಮಹಾನ್ ಭಕ್ತ ಅಂತ ನಾನು ಯಾವಾಗ ತಿಳಿಯೋಕ್ಕೆ ಶುರು ಮಾಡ್ತೀವಿ, ನಾವು ಇನ್ನೊಬ್ಬರನ್ನು ಹಿಂಸೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದ್ದರಿಂದ ಭಕ್ತಿಯಿಂದ ಬೀಳುವಂತಹ ಸಾಧ್ಯತೆಗಳಿರುತ್ತೆ. ಅದರಿಂದ ಯಾವಾಗಲೂ ಕೂಡ ಎಷ್ಟೇ ವರ್ಷಗಳಾಗಿರಲಿ, ಶುದ್ಧವಾದ ಭಕ್ತರು ಯಾವತ್ತೂ ಕೂಡ ನಾನು ಮಹಾನ್ ಭಕ್ತ ಅಂತ ಹೇಳೋದಿಲ್ಲ. ಶುದ್ಧವಾದ ಭಕ್ತರು ನನಗೆ ಏನೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಭಕ್ತಿಯನ್ನು ಠಾಕೂರ್ ಹೇಳ್ತಾರೆ, ಅಮಾರ ಜೀವನ ಸದಾ ಪಾಪೇರತ ನಾಹಿ ಪುಣ್ಯೇರ ಲೇಷ. ಇದು ಶುದ್ಧವಾದ ಭಕ್ತರ ಲಕ್ಷಣ. ಅಂತ್ಯವಾಗಿ ನಮ್ಮ ಜೀವನದ ಲಕ್ಷ್ಯ, ನಮ್ಮ ಜೀವನದ ಲಕ್ಷ್ಯ, ಹೇ ಭಗವಂತ ನಾನು ನಿನ್ನ ಕೈಗೊಂಬೆ, ನೀನು ಹೇಗೆ ಬೇಕಾದರೂ ನನ್ನನ್ನು ಉಪಯೋಗಿಸ್ಬೋದು, ಆದರೆ ಯಾವತ್ತೂ ಕೂಡ ನಾನು ನಿನ್ನ ಪಾದಗಳನ್ನು ಕೈ ಬಿಡೋದಿಲ್ಲ. ಇದು ನಮ್ಮ ಒಂದು ಅಸ್ತಿತ್ವ. ಭಗವಂತನ ಕೈಗೊಂಬೆ, ಭಗವಂತ ಯಾವ ರೀತಿ ಆಡಿಸ್ತಾನೆ, ಯಾವ ರೀತಿ ಭೀಷ್ಮ ಪಿತಾಮಹನು ಕೂಡ ಭಗವಂತನ ಮಹಾನ್ ಭಕ್ತರು. ಅರೆ, ಭಗವಂತನ ಇಚ್ಛೆ ಏನಿತ್ತು, ನೀನು ಎದುರು ಪಕ್ಷದಲ್ಲಿ ನಿಲ್ಲಬೇಕು. ಭೀಷ್ಮ ಪಿತಾಮಹ ವಿರೋಧಿಸಲಿಲ್ಲ, ನಾನು ಯಾಕೆ ಅವ್ರ ಕಡೆ ಹೋಗಿ ಸೇರ್ಕೋಬೇಕು, ಇಲ್ಲ ಅವ್ರು ಹೇಳಿದರು, ಆಯಿತು ನಿನಗಿಷ್ಟ, ನಾನು ಆ ಕಡೆ ಇರಬೇಕು, ಆಯಿತು ನಾನು ಆ ಕಡೆ ನಿಲ್ತೇನೆ. ಸರಿ, ಭಗವಂತನ ಸಂತೋಷಕ್ಕೋಸ್ಕರ ಏನು ಮಾಡಲಿಕ್ಕೆ ಸಿದ್ಧನಾಗುವಂಥವರು, ಅವರು ಪರಿಶುದ್ಧವಾದಂತಹ ಭಕ್ತರು. ಸೊ ಈ ಗುಣ ನಾವು ಬೆಳೆಸ್ಕೋಬೇಕಾಗಿರುವಂಥದ್ದು. ಆಗ ಭಗವಂತ ತನ್ನ ಅಸೀಮವಾದ ಕೃಪೆಯನ್ನು ಆ ಭಕ್ತರಿಗೆ ನೀಡ್ತಾನೆ. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಕೂಡ ಆ ಭಕ್ತರ ಗುಣಗಳನ್ನು, 26 ಗುಣಗಳನ್ನು ವರ್ಣಿಸಿದ್ದಾರೆ, ಚೈತನ್ಯ ಚರಿತಾಮೃತದಲ್ಲಿದೆ. ಸೊ ಹೀಗೆ ಆ ಗುಣಗಳನ್ನು ನಾವು ಬೆಳೆಸ್ಕೋಬೇಕು. ಭಗವದ್ಗೀತೆಯಲ್ಲಿ ಕೂಡ ನೀಡಲಾಗಿದೆ, ಉದ್ಧವನಲ್ಲಿ ಎಲ್ಲ ಗುಣಗಳು ಪರಿಪೂರ್ಣವಾಗಿತ್ತು, ಅದರಿಂದ ಭಗವಂತ ಉದ್ಧವನನ್ನು ಆಯ್ಕೆ ಮಾಡಿತು. ಹಾಗೂ ಉದ್ಧವನ ಇನ್ನೊಂದು ವಿಶೇಷ ಗುಣ, ಭಗವಂತನನ್ನು ಅವನಿಗೆ ಭಗವಂತನ ಮೇಲೆ ಸಂಪೂರ್ಣವಾದ ನಂಬಿಕೆ ಇತ್ತು. ಇವಾಗ ಜನರು ಅನೇಕ ಬಾರಿ ನಿಂದಿಸ್ತಾರೆ,
ಭಗವಂತನ ಭಕ್ತಿ ಮಾಡಿದ ಕೆಲವೊಮ್ಮೆ ಸಂದೇಹಗಳು ಬರುತ್ತೆ, ಭಗವಂತ ಯಾಕೆ ಹೀಗೆ ಮಾಡ್ದ, ನಿಜವಾಗ್ಲೂ ಇದು ಭಗವಂತನ ಒಳ್ಳೆಯ ಗುಣಗಳ ಕೆಟ್ಟ ಗುಣಗಳ, ಭಗವಂತ ದೇಹ ತ್ಯಾಗ ಮಾಡ್ದ, ಇವಾಗ ಇದು ಅಂತಿಮ ಲೀಲೆ ಅಂದ್ರೇನು, ಭಗವಂತ ಅದೃಶ್ಯನ ಆಗ್ತಾನೆ. ಆದರೆ ಇಲ್ಲಿ ಕತೆ ಬರುತ್ತೆ, ಒಬ್ಬ ಬೇಟೆಗಾರ ಬಂದು ಬಾಣ ಹೊಡಿತಾನೆ, ಬಾಣ ಹೊಡೆದು ಕೃಷ್ಣ ದೇಹ ತ್ಯಾಗ ಮಾಡ್ತಾನೆ. ಆದರೆ ಅದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಣ್ಣ ಬಾಲಕನಾಗಿರಬೇಕಾದನೆ ಕೃಷ್ಣ ಪರಮಾತ್ಮ ತನ್ನ ತಾಯಿಗೆ ಜಗತ್ತನ್ನೇ ತನ್ನ ಬಾಯಿಯಲ್ಲಿ ತೋರಿಸಿದ್ದ. ಆದ್ದರಿಂದ ಅಂತಹ ಭಗವಂತ ಹೇಗೆ ದೇಹ ತ್ಯಾಗ ಮಾಡಲಿಕ್ಕೆ ಸಾಧ್ಯ? ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿ 14 ಲೋಕಗಳು, ಸಕಲ 33 ಕೋಟಿ ದೇವಾನ್ದೇವತೆಗಳು ಎಲ್ಲವೂ ಕೂಡ ನಾನೇ ಅಂತ ಭಗವಂತ ಹೇಳಿಕೊಟ್ಟಿದ್ದಾನೆ. ಆದ್ದರಿಂದ ಅಂತಹ ಭಗವಂತ ಕೇವಲ ಒಂದು ಬಾಣದಿಂದ, ಅದು ಯಾವುದೋ ಒಬ್ಬ ಬೇಟೆಗಾರನ ಬಾಣದಿಂದ ಹೇಗೆ ದೇಹ ತ್ಯಾಗ ಮಾಡಲಿಕ್ಕೆ ಸಾಧ್ಯ? ಸೊ ಮಧ್ವಾಚಾರ್ಯರು ಇದ್ರ ಬಗ್ಗೆ ಹೇಳ್ತಾರೆ ಈ ಅಂತಿಮ ಲೀಲೆಯಲ್ಲಿ. ಈ ಜರ ಅನ್ನುವಂತಹ ವ್ಯಕ್ತಿ ಅವನು ಪೂರ್ವದಲ್ಲಿ ಭೃಗು ಮಹರ್ಷಿಗಳು. ಸೊ ಭೃಗು ಮಹರ್ಷಿ ಭಗವಂತ ಯಾರು ಅಂತ ಪರೀಕ್ಷೆ ಮಾಡಲಿಕ್ಕೆ ಕೈಲಾಸಕ್ಕೆ ಹೋಗ್ತಾನೆ, ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಅನಂತರ ವೈಕುಂಠ ಲೋಕಕ್ಕೆ ಹೋಗಿ ಮಹಾವಿಷ್ಣುವಿನ ಎದೆಗೆ ಕಾಲಿನಿಂದ ಒದಿತಾನೆ. ಆ ಕತೆ ಗೊತ್ತಿದೆ ಅದು, ಅದರಿಂದನೇ ಬಾಲಾಜಿ ಅನ್ನೋದು ಪ್ರಕಟವಾಗುವಂಥದ್ದು. ಸೊ ಭಗವಂತ ಆ ವ್ಯಕ್ತಿಗೆ, ಭೃಗು ಮಹರ್ಷಿಗೆ ಜರನಾಗುವಂತಹ ಒಂದು ಅವಕಾಶವನ್ನು ಕೊಡ್ತಾನೆ. ಸೊ ಒಂದು, ತಾನು ಮಾಡಿದಂತಹ ಪಾಪವನ್ನು ಅವನು ಸರಿಪಡಿಸ್ಕೋತಾನೆ, ಹಾಗೂ ಇಲ್ಲಿ ಅಸುರರಿಗೆ ಕೂಡ ಒಂದು ಅವಕಾಶ ಕೊಡಬೇಕಾಗಿದೆ. ಭಗವಂತನ ಲೀಲೆಗಳು ಎಂಥದ್ದು ಅಂತ ಹೇಳಿದರೆ ಭಕ್ತರಿಗೂ ಕೂಡ ನಂಬಿಕೆ ಬರುತ್ತೆ, ಅಭಕ್ತರಿಗೂ ಕೂಡ ಭಗವಂತ ಇಲ್ಲ ಅಂತ ನಂಬಿಕೆ ಬರುತ್ತೆ. ಇದು ಭಗವಂತನ ಅದ್ಭುತವಾದಂಥ ಲೀಲೆ. ಸೊ ಅದರಿಂದ ಜನ ಅನೇಕ ಜನ ಹೇಳ್ತಾರೆ ಕೃಷ್ಣ ಎಂಥ ಭಗವಂತ, ಬಾಣದಿಂದ ಸತ್ತೋಗ್ಬಿಟ್ಟ. ಅವರಿಗೆ ಈ ಮಿಕ್ಕಿದ ಅನ್ಯ ಲೀಲೆಗಳು ಸ್ಮರಣೆ ಆಗೋದಿಲ್ಲ, ಅವ್ರದೊಂದೇ ಚಿಂತನೆ, ಅವನು ಕೂಡ ದೇಹ ತ್ಯಾಗ ಮಾಡ್ದ, ಅವನು ಸತ್ತೋಗ್ಬಿಟ್ಟ, ಕೃಷ್ಣ ಅವನ ದೇಹವನ್ನು ಸುಟ್ಟು ಹಾಕ್ದ. ಅದಕ್ಕೆ ಆಚಾರ್ಯರು ಹೇಳ್ತಾರೆ ಭಗವಂತ ಅವನು ಉಸಿರಾಟದಿಂದ ಎಷ್ಟೋ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡ್ತಾನೆ. ಸಕಲ ಪಂಚಭೂತಗಳು ಭಗವಂತನಿಂದ ಉತ್ಪನ್ನ ಆಗುವಂಥದ್ದು. ಇಷ್ಟೆಲ್ಲ ಉತ್ಪನ್ನ ಮಾಡುವಂಥ ಭಗವಂತನಿಗೆ ತನ್ನದೇ ಆದ ರೂಪದಲ್ಲಿ ಒಂದು ಶರೀರವನ್ನು ಮಾಡಲಿಕ್ಕೆ ಏನು ಕಷ್ಟ ಇದೆ? ಆದ್ದರಿಂದ ಜರನ ಬಾಣ ಭಗವಂತನ ದಿವ್ಯ ರೂಪವನ್ನು ಸ್ಪರ್ಶನೇ ಮಾಡಲಿಲ್ಲ. ಅದು ಒಂದು ಭಗವಂತನ ತಾತ್ಕಾಲಿಕವಾದಂಥ ಭೌತಿಕ ರೂಪವನ್ನು ಮಾಡ್ತಾನೆ. ಆದರೆ ಭಗವಂತ ಯಾರಿಗೂ ಕಾಣದೆ ಇರೋ ಥರ ಅವನು ಅದೃಶ್ಯನಾಗ್ತಾನೆ. ಭಾಗವತನ ಉಲ್ಲೇಖ ಬರುತ್ತೆ, ಕೇವಲ ಶಿವ ಹಾಗೂ ಬ್ರಹ್ಮ ಇಬ್ಬರು ಮಾತ್ರ ಕಾಣ್ತಾರೆ. ದಾರುಕ ರಥವನ್ನು ಬರ್ತಾನೆ, ಮತ್ತು ಕೃಷ್ಣ ಆ ರಥವನ್ನು ಏರಿ ಅವನು ವೈಕುಂಠ ಲೋಕಕ್ಕೆ ಅವನು ಮರಳಿ ಹೋಗ್ತಾನೆ. ಸೊ ಆದ್ದರಿಂದ ಈ ನಂಬಿಕೆ ಉದ್ಧವನಿಗೂ ಕೂಡ ಇತ್ತು. ಅವನಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಭಗವಂತನ ಒಂದು ಲೀಲೆಗಳ ಮೇಲೆ ಅಪನಂಬಿಕೆ ಅನ್ನೋದು ಬರಲಿಲ್ಲ. ಯಾಕೆಂದರೆ ಯಾದವರಲ್ಲಿ ಅನೇಕರಿದ್ದರು, ಸತ್ರಜಿತ್ ಕೂಡ ಯಾದವ ವಂಶದಲ್ಲಿದ್ದ, ಕೃಷ್ಣ ಜೊತೆ ಇದ್ದ, ಆದರೆ ಅವನಿಗೆ ಕೃಷ್ಣ ಭಗವಂತ ಅಂತ ತಿಳಿದಿಲ್ಲ. ಆದ್ದರಿಂದ ಅವನು ಸುಳ್ಳು ಅಪಹಾರ ಏನು ಅಪವಾದ ಹೊರಿಸ್ದ. ಏನಂತ, ಸ್ಯಾಮಂತಕ ಮಣಿಯನ್ನು ಕದ್ದ. ಸ್ಯಾಮಂತಕ ಲೀಲೆಯಲ್ಲಿ ಸ್ಯಾಮಂತಕ ಮಣಿಯನ್ನು ಸತ್ರಜಿತ್ ತಮ್ಮನೇ ಎತ್ಕೊಂಡು ಹೋಗ್ತಾನೆ. ನಂತರ ಹುಲಿ ಸಾಯಿಸಿ ಅದು ಕರ್ಕೊಂಡು ಹೋಗುತ್ತೆ, ನಂತರ ಜಾಂಬವಂತ ತಗೊಂಡು ಹೋಗ್ತಾನೆ. ಆದರೆ ಯಾರಿಗೂ ಯದುವಂಶದಲ್ಲಿ ಎಲ್ಲರಿಗೂ ಕೂಡ ಒಂದು ಚಿಂತನೆ ಇತ್ತು, ಬಹುಶಃ ಕೃಷ್ಣನೇ ಕದ್ದಿರ್ಬೋದು, ಯಾಕಂದರೆ ಕೃಷ್ಣ ಹೇಳಿದ್ದ ಇದು ರಾಜನ ಕೊಡಬೇಕು ಅಂತ. ಆದರೆ ಉದ್ಧವನಿಗೆ ಅಂತಹ ಯಾವುದೇ ರೀತಿಯ ಸಂದೇಹ ಅನ್ನೋದು ಇರಲಿಲ್ಲ. ಆದ್ದರಿಂದ ಕೃಷ್ಣ ಉದ್ಧವನನ್ನು ಆಯ್ಕೆ ಮಾಡ್ತಾನೆ. ಸೊ ಹೀಗೆ ಆ ಶುದ್ಧವಾದ ನಂಬಿಕೆ ಅನ್ನೋದು ಯಾರಲ್ಲಿರುತ್ತೆ? ಭಗವಂತ ಅಂತಹ ಭಕ್ತರಿಗೆ ತನ್ನ ಜ್ಞಾನವನ್ನು ಕೊಡುವಂತಹ ಯೋಗ್ಯತೆ ಅಥವಾ ಅಂತಹ ಒಂದು ಪದವಿಯನ್ನು ಭಗವಂತ ನೀಡುತ್ತಾನೆ. ಶ್ರೀ ಪ್ರಭುಪಾದರು ಭಾರತದಿಂದ ಪಾಶ್ಚದೇಶಕ್ಕೆ ಹೋದಾಗ ಅವರ ಹತ್ರ ಹಣ ಇರಲಿಲ್ಲ, ಆಸ್ತಿ ಇರಲಿಲ್ಲ, ಯಾವುದೇ ರೀತಿಯ ಪರಿಚಯ ಇರಲಿಲ್ಲ. ಅದರಲ್ಲಿ ಯಾರು ಏನಿತ್ತು, ಅವರಲ್ಲಿ ದೃಢವಾದಂಥ ನಂಬಿಕೆ ಇತ್ತು ಕೃಷ್ಣ ಸಹಾಯ ಮಾಡ್ತಾನೆ ಅಂತ. ಆದ್ದರಿಂದ
ಶ್ರೀ ಪ್ರಭುಪಾದರ ಪ್ರಚಾರ ವಿಶ್ವಾದ್ಯಂತ ಬೆಳೀತಾ ಹೋಯಿತು. ಪ್ರಭುಪಾದರಿಗಿಂತ ಮುಂಚೆನೂ ಕೂಡ ಪಾಶ್ಚದೇಶಕ್ಕೆ ಭಕ್ತಾದಿಗಳು ಹೋಗಿದ್ದರು ಪ್ರಚಾರ ಮಾಡಲಿಕ್ಕೆ ಅಂತ. ಶ್ರೀ ಭಕ್ತಿವಿನೋದ ಠಾಕೂರರು ಅನೇಕ ಸನ್ಯಾಸಿಗಳನ್ನು ಕಳಿಸಿದ್ರು ಇಂಗ್ಲೆಂಡ್ಗೆ ಹೋಗಿ ಪ್ರಚಾರ ಮಾಡಿ ಅಂತ. ಆದರೆ ಅವರು ಕೆಲವು ತಿಂಗಳು ಅಲ್ಲಿದ್ದರು. ಭಕ್ತಿವಿನೋದ ಠಾಕೂರ್ ಅವ್ರಿಗೆ ಹಣ ಕೂಡ ಕಳಿಸ್ತಾ ಇದ್ರು ತಗೋ ಪ್ರಚಾರ ಮಾಡಿ ಅಂತ. ಆದರೆ ಅವರು ವಾಪಸ್ ಬಂದು ಹೇಳಿದ್ರು, ನಿಮ್ಮ ಈ ಚಿಂತನೆ ಯಾವತ್ತೂ ಕೂಡ ಸಫಲ ಆಗೋದಿಲ್ಲ, ಯಾಕೆಂದರೆ ಆ ಜನ ಯಾವತ್ತೂ ಕೂಡ ಬದಲಾಗೋದಿಲ್ಲ ಅಂತ ಹೇಳಿ ಬಂದರು. ಅದೇ ನಂತರ ಶ್ರೀ ಪ್ರಭುಪಾದರು ಸನ್ಯಾಸ ತಗೊಂಡು ಅವರು ಪ್ರಚಾರ ಮಾಡಲಿಕ್ಕೆ ಹೋದಾಗ ಅದು ಯಶಸ್ವಿಯಾಯಿತು. ಇಬ್ಬರೂ ಒಂದೇ ಗುರುಗಳ ಶಿಷ್ಯಂದರು. ಆದರೆ ಇಬ್ಬರಲ್ಲಿ ಒಬ್ಬ ಸಫಲನಾದ, ಒಬ್ಬ ವಿಫಲನಾದ. ಯಾಕೆ ಯಾಕೆ ಅಂತ ಹೇಳಿದರೆ, ಒಬ್ಬನಲ್ಲಿ ಆ ಗುರುಗಳ ಮಾತಿನ ಮೇಲೆ ಪೂರ್ಣವಾದ ನಂಬಿಕೆ ಇತ್ತು. ಗುರುಗಳು ಈ ಚಿಂತನೆ ಮಾಡಿದ್ದಾರೆ, ಆಜ್ಞೆ ಮಾಡಿದ್ದಾರೆ, ಅದನ್ನು ಪೂರ್ಣಗೊಳಿಸುವುದು ನನ್ನ ಕರ್ತವ್ಯ ಅನ್ನೋಂಥ ಚಿಂತನೆಯಿಂದ ಪ್ರಭುಪಾದರು ಹೋಗಿರೋ ಕಾರಣ ಅವರಿಗೆ ಆ ಸಫಲತೆ ಅನ್ನೋದು ಪ್ರಧಾನವಾಯಿತು. ಆದ್ದರಿಂದ ನಾವುಗಳು ಕೂಡ ಈ ಮಾರ್ಗದಲ್ಲಿ ನಡಿಬೇಕು. ನಾವು ಕೂಡ ಪ್ರಚಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದರೆ ಅದು ಅಷ್ಟು ಸಫಲ ಆಗ್ತಾ ಇಲ್ಲ. ಯಾಕೆಂದರೆ ನಮಗೆ ಅದೃಢವಾದಂತಹ ನಂಬಿಕೆ ಇನ್ನೂ ಬಂದಿಲ್ಲ. ಯಾಕೆಂದರೆ ನಮ್ಮ ಸಾಧನೆ ಅಷ್ಟು ಸತತವಾಗಿ ಮಾಡ್ತಾ ಇಲ್ಲ. ಯಾವಾಗ ನಮ್ಮ ಸಾಧನೆ ಸತತವಾಗಿ ಮಾಡ್ತೀವಿ, ಎಲ್ಲ ಮೂಲ ಕಾರಣ ಏನು? ನಮ್ಮ ಸತತವಾದಂತಹ ಸಾಧನೆ. ಒಂದು ದಿವಸ ಅಲ್ಲ, ಒಂದು ತಿಂಗಳಲ್ಲ, ಒಂದು ವರ್ಷ ಅಲ್ಲ, ಸತತವಾಗಿ ಮಾಡಬೇಕು, ಪೂರ್ಣ ನಂಬಿಕೆಯಿಂದ ಮಾಡಬೇಕು. ನಾವು ಜಪ ಮಾಡಬೇಕಾದ್ರೆ 10 ಅಪರಾಧಗಳು ಕೊಟ್ಟಿದ್ದಾರೆ, ಮಾಡಬಾರದು ಅಂತ. ಮುಖ್ಯವಾಗಿ ಅಪರಾಧ ಎಲ್ಲ ಆಗುತ್ತೆ ಜಪ ಮಾಡಬೇಕಾದ್ರೆ, ಸರಿಯಾದಂತಹ ಚಿಂತನೆಯಿಂದ ನಾಮಸ್ಮರಣೆ ಮಾಡೋದಿಲ್ಲ. ನಾಮ ಜಪ ಮಾಡ್ತಾ ಮಾಡ್ತಾ ಅನೇಕ ಚಿಂತನೆಗಳು ಪೂರ್ಣವಾಗಿ ಗಮನ ಇಟ್ಟು ಮಾಡದೇ ಇರೋ ಕಾರಣ ನಾವು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ. ಜಪ ಮಾಡಬೇಕಾದ್ರೆ ಅನ್ನ ಯಾವ ಚಿಂತನೆ ಇಲ್ಲದೆ ಭಗವಂತ ಇದ್ದಾಗ, ಭಗವಂತನ ಮುಂದೆ ಪ್ರಕಟವಾದರೆ ನಾವು ಯಾವ ರೀತಿ ಇರ್ತೀವಿ, ಎಷ್ಟು ನಮ್ಮ ಗಮನ ಭಗವಂತನ ಇರುತ್ತೆ. ಹಾಗೆಯೇ ನಾವು ಜಪಿಸಬೇಕಾದ್ರೆ ನಮಗೆ ನಂಬಿಕೆ ಇರಬೇಕು, ಇಲ್ಲಿ ಕೃಷ್ಣ ಇದ್ದಾನೆ, ಕೃಷ್ಣ ಬೇರೆಯಲ್ಲ, ಕೃಷ್ಣ ನಾಮ ಬೇರೆಯಲ್ಲ, ಕಲಿಕಾಲೇ ನಾಮರೂಪ ಕೃಷ್ಣಾವತಾರ. ಸೊ ಈ ನಂಬಿಕೆಯಿಂದ ನಾವು ಅಷ್ಟು ಗೌರವ ಕೊಟ್ಟು ಭಗವಂತ ನಾಮನ ಜಪಿಸಿದ್ರೆ ನಿಶ್ಚಯವಾಗಿ ನಾವು ಕೂಡ ಭಗವಂತ ನೋಡ್ಬೋದು. ಪರಂಪೂಜ್ಯ ಜಯಪದಕುಸ್ವಾಮಿ ಮಹಾರಾಜರು ಹೇಳ್ತಾ ಇದ್ರು, ಒಂದು ವಾಕ್ಯದಲ್ಲಿ ಹೇಳಿದರು, ವಿಗ್ರಹ ಅದು ಭಗವಂತನ ಒಂದು ವಿಸ್ತರಣೆ, ಅರ್ಚ ವಿಗ್ರಹ. ಆ ಅರ್ಚ ವಿಗ್ರಹ ಭಕ್ತನ ಜೊತೆ ಮಾತಾಡುವಂಥ ಶಕ್ತಿ ಇದೆ. ಭಗವಂತ ಆ ಅರ್ಚ ವಿಗ್ರಹ ತನ್ನ ಪೂಜೆ ಮಾಡುವಂಥ ಭಕ್ತನಿಗೆ ಉಪದೇಶಗಳು ಮಾರ್ಗದರ್ಶನ ಕೊಡುವಂಥ ಶಕ್ತಿ ಇದೆ. ಆದರೆ ಯಾವಾಗ ಉಪದೇಶ ಕೊಡುತ್ತೆ, ಯಾವಾಗ ಭಕ್ತ ನಂಬುತ್ತಾನೆ ಈ ವಿಗ್ರಹ ಬೇರೆಯಲ್ಲ, ಭಗವಂತ ಬೇರೆಯಲ್ಲ. ಆದ್ದರಿಂದ ಆ ಸೇವೆಗಳು ಮಾಡಬೇಕಾದ್ರೆ ಗಮನ ಇಟ್ಟು ಎಚ್ಚರಿಕೆಯಿಂದ ಯಾವಾಗ ಸೇವೆ ಮಾಡ್ತಾನೆ ಆಗ ವಿಗ್ರಹ ಕೂಡ ಆ ಭಕ್ತನಿಗೆ ಮಾರ್ಗದರ್ಶನ ಮಾಡುತ್ತೆ. ಮಂತ್ರವೂ ಕೂಡ ನಮಗೆ ಫಲ ಕೊಡುತ್ತೆ. ಆವಾಗ ನಂಬಿಕೆ ಇಟ್ಟು ನಾವು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಆದ್ದರಿಂದ ಸಾಧನೆ ತುಂಬ ಮುಖ್ಯಕರವಾದಂತಹದ್ದು. ಸೊ ಮುಂದೆ ಭಗವಂತ ಕೊಡುವಂಥ ಉಪದೇಶ ಉದ್ಧವ ಗೀತ. ಉದ್ಧವ ಹೇಗೆ ಭಗವದ್ಗೀತೆ ಅರ್ಜುನಕ್ಕೆ ಉಪದೇಶ ಕೊಟ್ಟನು, ಹಾಗೆ ಇಲ್ಲಿ ಉದ್ಧವ ಗೀತ ತುಂಬ ಮುಖ್ಯವಾದಂಥದ್ದು. ಹಲವು ಶ್ಲೋಕಗಳಿದೆ. ಶ್ರೀಲ ಪ್ರಭುಪಾದರು ನಮಗೆ ಈ ಇಸ್ಕಾನ್ ಸಂಸ್ಥೆಯನ್ನು ನೀಡಿದ್ದಾರೆ. ಇಸ್ಕಾನ್ ಸಂಸ್ಥೆ ಮುಂದೆ 10,000 ವರ್ಷಗಳು ಈ ಲೋಕ ಕಲ್ಯಾಣಕ್ಕೋಸ್ಕರ ಮುಂದಾಗಿರುತ್ತೆ. ಸೊ ನಾನಾ ರೀತಿಯ ಮಾರ್ಗದ ಜನರಿಗೆ ಮಾರ್ಗದರ್ಶನ ಕೊಡುತ್ತೆ. ನಾವು ಇದರ ಲಾಭವನ್ನು ಪಡ್ಕೋಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ನನ್ನ ಈ ಜ್ಞಾನವನ್ನು ಯಾರು ಪ್ರಚಾರ ಮಾಡ್ತಾರೋ ಅಂತಹ ಭಕ್ತರು ನನಗೆ ಅತ್ಯಂತ ಪ್ರಿಯರು. ಭಗವಂತನ ಆರಾಧನೆ ಮಾಡ್ತಾರೆ ಅವರು ಒಳ್ಳೆಯವರೇ, ಭಗವಂತ ಇಚ್ಛೆ ಪಡ್ತಾರೆ. ಆದರೆ ಈ ಜ್ಞಾನವನ್ನು ಯಾರು ಪ್ರಚಾರ ಮಾಡ್ತಾರೆ ಭಗವಂತ ಹೇಳ್ತಾರೆ, ಅವರಿಗೆ ನನಗೆ ಅತ್ಯಂತ ಪ್ರಿಯವಾದ ಭಕ್ತರು. ನಾವು ಪ್ರಚಾರ ಮಾಡಬೇಕು ಅಂತ ಹೇಳಿದರೆ ನಾವು ನಿಷ್ಠೆಯಿಂದ ಸಾಧನೆ ಅನ್ನೋದು ಮಾಡಬೇಕು. ಮುಖ್ಯವಾಗಿ 5 ವಿಷಯಗಳು ಕೊಟ್ಟಿದ್ದಾರೆ ಸಾಧನೆ ಮಾಡುವಂಥದ್ದಕ್ಕೆ, ಭಕ್ತಿಯ ಪಂಚ ಅಂಗಗಳು. ಮೊದಲನೇದು ಅದರ ಗೊತ್ತು, ಪಂಚಾಂಗಗಳು ಯಾವುದು ಭಕ್ತಿಯದು? 5 ಅಂಗಗಳು ಭಕ್ತಿಗೆ,
ಏನೆಲ್ಲ ಮಾಡಬೇಕು? ಮೊದಲನೇದು ಸಾಧು ಸಂಘ. ಸಾಧು ಸಂಘ ತುಂಬ ಮುಖ್ಯ. ಭಕ್ತರ ಸಂಘ ಇಲ್ಲದೆ ನಾನು ಒಬ್ಬನೇ ಮನೇಲಿ ಕೂತ್ಕೊಂಡು ಜಪ ಮಾಡ್ಕೋತೀನಿ, ಅಥವಾ ನನಗೆ ಆ ಭಕ್ತರು ಕಂಡ್ರೆ ಇಷ್ಟ ಇಲ್ಲ, ಆ ಭಕ್ತರು ಸರಿ ಇಲ್ಲ, ಈ ಭಕ್ತರು ಸರಿ ಇಲ್ಲ. ಸೊ ಇದೆಲ್ಲ ಮಾಯೆಯ ಒಂದು ಪ್ರಭಾವ. ಎಲ್ಲರೂ ಸಾಧನೆ ಮಾಡ್ತಾ ಇದ್ದಾರೆ, ಎಲ್ಲರೂ ಮಾಯೆಯಿಂದನೇ ಹೊರಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಆದ್ದರಿಂದ ನಮ್ಮಲ್ಲಿ ಹೇಗೆ ದೋಷಗಳಿದೆ, ಬೇರೆಯವರಲ್ಲೂ ಕೂಡ ದೋಷಗಳಿರಬಹುದು, ಆದರೆ ಸಹಿಸಿಕೊಂಡು ಮುನ್ನಡೆಯುವಂಥದ್ದು. ಸಾಧುಗಳ ಸಂಘದಲ್ಲಿ ನಾವು ಮುನ್ನಡೆಯಬೇಕು. ಆಗ ನಮಗೆ ಗೊತ್ತಾಗುತ್ತೆ ನಮ್ಮ ಕಷ್ಟಗಳು ಏನು, ನಮ್ಮ ಕಷ್ಟಗಳು ಹೇಗೆ ಹೊರಬರುವಂಥದ್ದು. ಸಾಧು ಸಂಘ ಬಿಡಬಾರದು, ಇಷ್ಟೇ ಕಷ್ಟ ಇರಲಿ. ನಾವು ಹಿರಿಯರ ವೈಷ್ಣವರ ಒಂದು ಮಾರ್ಗದರ್ಶನದಲ್ಲಿ ನಾವು ಒಗ್ಗೂಡಿ ಮುನ್ನಡೀಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸಾಧು ಸಂಘ ಎರಡನೇದು ಏನು? ಹಾಂ, ಭಜನ ಕ್ರಿಯ, ಹರೇ ಕೃಷ್ಣ ಮಹಾಮಂತ್ರನ ಜಪಿಸ್ಬೇಕು. ಮೂರನೇದು ಶಾಸ್ತ್ರ, ಭಾಗವತ ಪಠಣ, ಪ್ರತಿನಿತ್ಯ ಭಗವದ್ಗೀತಾ ಭಾಗವತವನ್ನು ಓದಬೇಕು. ನಾಲ್ಕನೇದು ಮಥುರಾವಾಸ. ಮಥುರಾವಾಸ ಅಂತ ಹೇಳಿದರೆ ಮಥುರೆಗೆ ಹೋಗಬೇಕು, ಎಲ್ಲಿ ತೀರ್ಥಕ್ಷೇತ್ರಗಳಿಗೆ ಅಲ್ಲಿ ನಿವಾಸ ಮಾಡಬೇಕು. ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ಕಿ, ಶ್ರೀ ಗೌರನಿಥಾಯ್ಕಿ. ಅರೆ, ಎಲ್ಲರೂ ಕೂಡ ಹೋಗಿ ತೀರ್ಥಕ್ಷೇತ್ರದಲ್ಲಿ ನಿವಾಸ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಎಲ್ಲಿದ್ದೀವಿ ಅಲ್ಲಿ ತುಳಸಿಯನ್ನು ಆರಾಧನೆ ಮಾಡುವುದರಿಂದ ಅದು ತೀರ್ಥಕ್ಷೇತ್ರವಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರ ಮನೆಯಲ್ಲಿ ತುಳಸಿ ದೇವಿ ಇರಬೇಕು. ತುಳಸಿ ಕಟ್ಟೆ ಇಟ್ಟು ಪ್ರತಿ ದಿವಸ ಅದಕ್ಕೆ ನೀರು ಹಾಕಬೇಕು, ಪ್ರದಕ್ಷಿಣೆ ಹಾಕಬೇಕು, ಸಣ್ಣ ಹೂವು ದೀಪವನ್ನು ಬೆಳಗಬೇಕು. ಆಗ ಆ ಸ್ಥಳವು ಕೂಡ ಮಥುರಾ ಹಾಗೆ ದಿವ್ಯವಾಗುತ್ತೆ. ನಂತರ ಐದನೇದು ಅರ್ಚ ವಿಗ್ರಹ ಸೇವ. ಎಲ್ಲರೂ ಭಗವಂತನ ರೂಪವನ್ನು ಆರಾಧಿಸಬೇಕು. ಭಗವಂತ ನಿರಾಕಾರ ಅಲ್ಲ, ಭಗವಂತನ ದಿವ್ಯವಾದಂತಹ ರೂಪ ಇದೆ. ಸೊ ಮಂದಿರಕ್ಕೆ ಬರಬೇಕು, ಮಂದಿರದಲ್ಲಿ ವಿಗ್ರಹ ದರ್ಶನವನ್ನು ಪಡೀಬೇಕು. ಇದು ಮುಖ್ಯವಾದಂಥದ್ದು. ಐದು ಪಂಚ ಅಂಗಗಳು ಭಕ್ತಿಯಲ್ಲಿ. ಇದನ್ನು ನಾವು ಸತತವಾಗಿ ಮಾಡೋದರಿಂದ ನಿಶ್ಚಯವಾಗಿ ನಮಗೆ ಭಗವಂತ ಪ್ರಾಪ್ತಿಯಾಗ್ತಾನೆ. ಹರೇ ಕೃಷ್ಣ. ಯಾವುದೋ ಪ್ರಶ್ನೆಗಳಿದೆಯಾ ಇವತ್ತಿನ ಅಧ್ಯಾಯದಲ್ಲಿ, ಶ್ಲೋಕದಲ್ಲಿ? ಭಗವಂತ ಸಾಯೋದಿಲ್ಲ, ಭಗವಂತ ಸಾಯ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಭಗವಂತ ಅಂದ್ರೇನು? ಸಚ್ಚಿತಾನಂದ ರೂಪಿ, ಅವನು ಶಾಶ್ವತವಾದಂತಹವನು. ಅರೆ, ಇಲ್ಲಿ ಒಂದು ಲೀಲೆ ಮಾಡಬೇಕಾಗಿತ್ತು. ಭಗವಂತ ಹೇಳಿದಾಗೆ ಸಜ್ಜನರಿಗೆ ಗೊತ್ತಿದೆ ಭಗವಂತ ಅವನು ಸಾವಿಲ್ಲ, ಆದರೆ ದುರ್ಜನರಿಗೆ ಇಂಥ ಜನರಿದ್ದಾರೆ ಇದರಲ್ಲಿ. ಸೊ ಅಂಥವರಿಗೆ ಭಗವಂತ ಈ ಒಂದು ಲೀಲೆ ಮಾಡೋ ಮುಖಾಂತರ, ಹೌದು ಕೃಷ್ಣ ಸತ್ವದ ಅನುಭವ ಸಾಧಾರಣದ ಮನುಷ್ಯ, ಯೋಗ ಪುರುಷ, ಸಿದ್ಧಿ ಪುರುಷ, ಸೊ ಇಷ್ಟೇ ಅವರು ನಂಬಿರ್ತಾರೆ. ಅಂಥವರಿಗೆ ಭಗವಂತ ಕೃಷ್ಣ ಸತ್ತ ಹಾಗೆ. ಅಂದರೆ ಯಾರು ಭಕ್ತರಿದ್ದಾರೆ ಅವರು ಗುರುಗಳ ಮೂಲಕ ತಿಳಿತಾರೆ ಭಗವಂತ ಅದೃಶ್ಯನಾದ. ಮಧ್ವಾಚಾರ್ಯರು ಟೀಕೆಲ್ಲ ಬರ್ತಾರೆ, ಯಾರು ಭೃಗು ಮಹರ್ಷಿಗಳು ಅಂತ ಹೇಳಿದ್ದಾರೆ. ಭಾಗವತಮಲ್ಲಿ ನಾವು ಸ್ವೀಕಾರ ಮಾಡ್ತೀವಿ. ಹೇಳಿ. ನೋಡಿರೋರಿಂದ ತಿಳಿಬೇಕು,
ಯಾಕೆ ನೋಡದೆ ಹೇಗೆ ಒಂದರ ಮೇಲೆ ನಂಬಿಕೆ ಇಡ್ಲಿಕ್ಕೆ ಸಾಧ್ಯ? ಸೊ ಅದನ್ನು ಊಹಾತ್ಮಕ ಚಿಂತನೆ. ಅದಕ್ಕೆ ಥಿಯರಿ ಅಂತಿದೆ ಅಲ್ಲ, ಗ್ರಾವಿಟೇಷನಲ್ ಅನ್ನೋದು ಜಿಯೋಸೆಂಟ್ರಿಕ್ ಮಾಡೆಲ್, ಜಿಯೋಸೆಂಟ್ರಿಕ್ ಥಿಯರಿ. ಸೊ ಒಂದು ಭೂಮಿ ಮಧ್ಯದಲ್ಲಿದೆ, ಎಲ್ಲ ಗ್ರಹಗಳು ಭೂಮಿಸುತ್ತಾರೆ. ನಂದು ಯಾವುದು ಸೋಲಾರ್ ಸೆಂಟ್ರಿಕ್ ಥಿಯರಿನ. ಸೊ ಅಲ್ಲಿ ಸೂರ್ಯ ಮಧ್ಯದಲ್ಲಿದ್ದಾನೆ, ಎಲ್ಲ ಗ್ರಹಗಳು ಸುತ್ತುತ್ತಾ ಇದೆ. ಸೊ ಇದು ಬೇಸ್ ಆನ್ ಕ್ಯಾಲ್ಕುಲೇಷನ್ಸ್ ಅಷ್ಟೇ, ಇದು ಬಹುಶಃ ಹೀಗಿರಬಹುದು. ಸೊ ಈ ಬಹುಶಃ ಅನ್ನುವಂಥದ್ದು ಯಾವಾಗಲೂ ತಪ್ಪು ಕಡೆ ಹೋಗುತ್ತೆ. ಅದು ಯಾವ ರೀತಿ ರೈಲ್ವೆ ಪಟ್ರಿ ಸ್ವಲ್ಪ ತಿರುಗಿದ್ರೆ ಅದು ಬೇರೆ ಕಡೆಯೇ ಹೋಗ್ಬಿಡುತ್ತೆ, ಅರೆ ಆ ಸ್ಥಳದಲ್ಲಿ ಅನಿಸುತ್ತೆ ಇದು ಸರಿ ಇದೆ ಅಂತ. ಸೊ ಹಾಗೆಯೇ ಈ ರೀತಿ ಊಹಾತ್ಮಕ ಚಿಂತನೆಗಳು ಮಾಡೋದ್ರಿಂದ ನಾವು ತಲುಪಬೇಕಾಗಿರುವಂಥ ಒಂದು ಗುರಿ ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಂದ ಆದಷ್ಟು ನಾವು ಅವರೋಹಣ ಮಾರ್ಗ, ಎರಡು ಮಾರ್ಗ ಇದೆ ಜ್ಞಾನ ತಿಳಿಯುವಂಥದ್ದು, ಒಂದು ಆರೋಹಣ, ಇನ್ನೊಂದು ಅವರೋಹಣ. ಆರೋಹಣ ಅಂತ ಹೇಳಿದರೆ ಊಹಾತ್ಮಕ ಚಿಂತನೆ, ಸಂಶೋಧನೆ, ಇದು ಸೈನ್ಸ್, ಆಧುನಿಕ ಸೈನ್ಸ್ ಮಾಡುವಂಥದ್ದು, ಎಕ್ಸ್ಪೆರಿಮೆಂಟ್ಸ್ ಮಾಡುವಂಥದ್ದು, ತಮ್ಮ ಒಂದು ವಸ್ತುಗಳಿಂದ ಅದನ್ನು ನೋಡಿ ಅದು ಇದ್ದರೆ ಅದು ನಂಬುವಂಥದ್ದು. ಆದರೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಮುಂದುವರಿಕೆ ಆಗುವಂಥದ್ದು ಅವರೋಹಣ, ಭಗವಂತ ಕೊಟ್ಟಿದ್ದಂತಹ ಮಾರ್ಗದರ್ಶನದಲ್ಲಿ ನಡೆಯುವಂಥದ್ದು. ಭಗವಂತ ತನ್ನ ಭಕ್ತರಿಗೆ ತನ್ನ ದರ್ಶನ ಕೊಟ್ಟಿದ್ದಾನೆ. ಯಾವ ರೀತಿ ಬ್ರಹ್ಮ ಈ ಜಗತ್ತಿನಲ್ಲಿ ಸೃಷ್ಟಿಯಾದಾಗ ಸುತ್ತಲೂ ಕತ್ತಲೆ ಇತ್ತು, ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ತಾನು ಯಾಕೆ ಸೃಷ್ಟಿಯಾಗಿದ್ದೀನಿ, ನಾನು ಎಲ್ಲಿಂದ ಸೃಷ್ಟಿಯಾದೆ? ಅರೆ ಅವನಿಗೆ ಕೆಲವು ಶಕ್ತಿಗಳಿತ್ತು, ಅದರಿಂದ ಅವನು ಅಂದ್ಕೊಂಡು ನೋಡೋಣ ನಾನೇ ಕಂಡುಹಿಡಿತೀನಿ ಅಂತ ಹೇಳಿ ಆಕಾಶ ಮಾರ್ಗವಾಗಿ ಹಾರದ ಮೇಲೆ, ತಾವರೆ ಹೂ ಮೇಲೆ ಹಾರದ. ಸಾವಿರಾರು ವರ್ಷಗಳು ಮೇಲೆ ಹೋದ, ಏನೂ ಸಿಗಲಿಲ್ಲ, ಅಂತ್ಯ ಸಿಗಲೇ ಇಲ್ಲ. ವಾಪಸ್ ಕಮಲ ಹೂಗೆ ಬಂದ, ಕಮಲ ಹೂ ಕೆಳಗೆ ನೋಡಿದ, ಒಂದು ದಂಟಿತ್ತು. ಅದು ಈ ದಂಟು ಎಲ್ಲಿಂದ ಉತ್ಪನ್ನ ಆಗ್ತಾ ಇದೆ ಅಂತೇಳಿ ಅದ್ರ ಬುಡಕ್ಕೆ ಹೋಗಲಿಕ್ಕೆ ಅವನು ಪ್ರಯತ್ನ ಮಾಡಿದ, ಆದರೆ ಅದ್ರ ಬುಡ ಸಿಗಲೇ ಇಲ್ಲ. ಅದು ಸಾವಿರಾರು ವರ್ಷಗಳಾಯಿತು. ಅನಂತರ ತಿರುಗವನು ಆತಂಕಿತನಾದ, ಎಲ್ಲೂ ಏನೂ ಸಿಗ್ತಾ ಇಲ್ಲ, ನನ್ನ ಪ್ರಯತ್ನ ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ ಚಿಂತಕನಾಗಿದ್ದ. ಅವನಿಗೆ ಶಬ್ದ ಕೇಳಿಸು, ತಪಃ, ತಪಸ್ಸೆ ಮಾಡು. ಅನಂತರ ಅವನು ಸಾವಿರಾರು ವರ್ಷ ತಪಸ್ಸೆ ಮಾಡಿದಾಗ ಭಗವಂತನ ಹೃದಯದಲ್ಲಿ ಕಾಣಿಸ್ಕೊಂಡು ಅವನಿಗೆ ವೈಕುಂಠ ಲೋಕದ ದರ್ಶನವನ್ನು ಕೊಡ್ತಾರೆ. ವೈಕುಂಠ ಲೋಕದಲ್ಲಿ ಏನೆಲ್ಲ ಇದೆ ಅಂತ ಅವನು ಬ್ರಹ್ಮನಿಗೆ ಕಾಣುತ್ತೆ. ತನ್ನ ಹೃದಯದಲ್ಲಿ ಮುಖಾಂತರ ದೂರದರ್ಶನ, ವೈಕುಂಠ ಲೋಕದ ದರ್ಶನ ಬ್ರಹ್ಮನಿಗೆ ಈ ಬ್ರಹ್ಮಾಂಡದ ಒಳಗಡೆ ಸಿಗುತ್ತೆ. ಅನಂತರೇ ಅವನು ಬರೆಯುವಂಥ ಹಾಡು ಈ ಬ್ರಹ್ಮ ಸಂಹಿತ, ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣ. ಸೊ ಈ ಜ್ಞಾನ ಅವನಿಗೆ ಹೇಗೆ ಬಂತು? ಅವನಿಗೆ ದರ್ಶನ ಆಯಿತು, ವೈಕುಂಠ ಲೋಕ ದರ್ಶನ ಆಗಿ ವೈಕುಂಠದ ಲೋಕದಲ್ಲಿ ಏನೇನಿದೆ ಅನ್ನೋದನ್ನು ವಿವರಿಸ್ದ. ಅಂದರೆ ಅವನಿಗೆ ಯಾವ ರೀತಿ ಮಾಡ್ದ? ಅವನು ತಪಸ್ಸೆ ಮಾಡೋ ಮೂಲಕ. ಸೊ ಭಗವಂತ ನಿರ್ದೇಶನ. ಹಾಗೆ ನಾವು ಬ್ರಹ್ಮನ ಅನುಯಾಯಿಗಳು. ಸೊ ಬ್ರಹ್ಮನ ಪರಂಪರೆಯಲ್ಲಿ ನಾನಾ ಭಕ್ತರು ಬಂದಿದ್ದಾರೆ, ಆಚಾರ್ಯರು ಬಂದಿದ್ದಾರೆ. ಸೊ ಪ್ರಭುಪಾದರು ಕೂಡ ಆ ಗುರು ಪರಂಪರೆಯಲ್ಲಿ ಬಂದಂಥವರು. ನಾವು ಅವರ ಮಾರ್ಗದರ್ಶನದಲ್ಲಿ ನಡೆದರೆ ನಮಗೂ ಕೂಡ ಲೋಕ ಭಗವಂತ ಯಥಾರೂಪವಾಗಿ ಕಾಣಿಸ್ಕೊತಾನೆ, ನಾವು ಸಂಶೋಧನೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಲವಾರು ಉದಾಹರಣೆಗಳು ಸೈನ್ಸಲ್ಲಿದೆ. ಇವಾಗ ಹೇಗೆ ಸೈಂಟಿಸ್ಟ್ಗಳು ಕೆಲವರು ಸಂಶೋಧನೆ ಮಾಡಿದ್ದಾರೆ, ಬಲ್ಬ್ ಅನ್ನೋದು ಒಂದು ಬಲ್ಬ್ ಕ್ರಿಯೇಟ್ ಮಾಡೋಕ್ಕೆ ಸಾವಿರ ಬಾರಿ ಪ್ರಯತ್ನ ಮಾಡಿದಂತೆ, ಬಲ್ಬ್ ಮಾಡಲಿಕ್ಕೆ ಸಾವಿರ ಬಾರಿ. ಆದಮೇಲೆ ಸಾವಿರನ ಒಂದನೇ ಬಾರಿ ಅವನಿಗೆ ಬಲ್ಬ್ ಅನ್ನೋದು ಕಂಡುಹಿಡಿದ. ಕಂಡುಹಿಡಿದ ಮೇಲೆ ಮತ್ತೇನು ಮಾಡಿದ್ರು ಜನ? ಅದನ್ನು ಪಾಲನೆ ಮಾಡಿದ್ರಷ್ಟೇ. ತಿರ್ಗಾ ಇನ್ನೊಬ್ಬ ನಾನು ಹೊಸ ಬಲ್ಬ್ ಕಂಡುಹಿಡಿದೆ ನಿಂದು ಪ್ರಯತ್ನ ಮಾಡಲಿಲ್ಲ. ಎಲ್ಲ ಪ್ರಯತ್ನಗಳು ಹೀಗೆಲ್ಲ ಮಾಡೋದು ನಿಷ್ಫಲ ಆಗುತ್ತೆ, ಈ ಮಾರ್ಗ ಸರಿ ಇದೆ ಅಂತ ಕಂಪನಿಗಳು ಆ ಮಾರ್ಗವನ್ನು ಅನುಸರಿಸ್ತಾರೆ, ಬಲ್ಬ್ ಕ್ರಿಯೇಟ್ ಮಾಡ್ತಾರೆ ಅಷ್ಟೆ. ಸೊ ಹಾಗೆಯೇ ಭಗವಂತನ ಮಾರ್ಗ ಇದು ಹೀಗೆ ಬರೋದು. ಅದನ್ನು ಬಿಟ್ಟು ನಾನು ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರೆ ಹಾಗೆ ಭಗವಂತ ಅವಕಾಶ ಕೊಡೋದಿಲ್ಲ. ಮೂರ್ತಿ ಕಾಲ್ಪನಿಕ ಅಂತ ಹೇಳೋದಿಲ್ಲ, ಯಾಕಂದರೆ ಅರ್ಚ ವಿಗ್ರಹ ಅಂತ ಹೇಳಿದರೆ ಕೆಲವೊಂದು ಸ್ವಯಂಭೂ ವಿಗ್ರಹಗಳು, ಸ್ವಯಂ ಭಗವಂತನೇ
ಆ ರೂಪದಲ್ಲಿ ಅವನು ಪ್ರಕಟನಾಗಿದ್ದಾನೆ. ಮತ್ತು ಆಚಾರ್ಯರು ಕಂಡಂತಹವರು ಯಾರು ಭಗವಂತನ ಕಂಡಿದ್ದಾರೆ ಅವರು ವಿವರಿಸಿದ್ದಾರೆ ಭಗವಂತ ಈ ರೂಪದಲ್ಲಿ ಇದ್ದಾನೆ ಅಂತ. ಈ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮನು ಹೇಳ್ತದೆ, ವೇಣಂ ಕುಣಂತಂ ಅರವಿಂದ ದಲಾಯ ತಾಕ್ಷಂ ಬರ್ಹಾವತಾಂ ಸಮಸಿತಾಂಬುಧ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದ ಮಾದಿಪುರುಷಂತ ಮಹಾಭಜ. ಸೊ ವೇಣು ಅವನು ಆ ಭಗವಂತ ಕೊಳಲು ಹಿಡಿದಿದ್ದಾನೆ, ಬ್ರಹ್ಮ ಹೇಳ್ತಾ ಇದ್ದಾನೆ. ಅವನು ಗಿಟಾರ್ ಹಿಡ್ಕೊಂಡಿದ್ದರೆ ಹೇಳ್ತಾ ಇದ್ದ, ಗಿಟಾರ್ ಹಿಡ್ಕೊಂಡಿದ್ದ ಅಂತ. ಅರವಿಂದ ದಲಾಯ ತಾಕ್ಷಮನ ಕಮಲ ಕಣ್ಣುಗಳು ಹೇಗಿದೆ ಕಮಲದ ಹೂವಿನ ಹಾಗೆ ಹೋಲಿಸ್ತಾ ಇದ್ದಾರೆ. ಸೊ ಹೀಗೆ ತ್ರಿಭಂಗ ರೂಪಂ ಅವನು ಹೇಗೆ ನಿಂತಿರ್ತಾನೆ, ತ್ರಿಭಂಗ ರೂಪ ಅಂದರೆ ಒಂದು ಮೂರು ಕಡೆ ಅದು ಬೆಂಡ್ ಆಗಿದೆ ತ್ರಿಭಂಗ ಅಂತ. ಸೊ ಈ ರೀತಿ ನಿಂತಿರ್ತಾನೆ. ಸೊ ಅವರು ವಿವರಿಸಿರೋ ಪ್ರಕಾರ ಆ ರೂಪಗಳಿದೆ, ನವಿಲ್ಗರಿ ಇದೆ. ಸೊ ಇದೆಲ್ಲ ಶ್ಯಾಮಸುಂದರ ನೀಲಮೇಘ ಬಣ್ಣ ಇದೆ. ಹಾಗೆ ಶಿಲ್ಪಶಾಸ್ತ್ರ ಅಂತ ವೇದಗಳಲ್ಲಿ ನಾನಾ ಶಾಖೆಗಳಲ್ಲಿ ಶಿಲ್ಪಶಾಸ್ತ್ರ. ಸೊ ಯಾವ ರೀತಿ ಒಂದು ಕಲೆ ಇದೆ, ಬೇರೆ ಬೇರೆ ಜೀವರಾಶಿಗಳು ಗಂಧರ್ವರು ಹೇಗಿದ್ದಾರೆ ಕಿನ್ನರರು ಹೇಗಿದ್ದಾರೆ ಅದನ್ನು ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ ಅದೆಲ್ಲವೂ ಕೂಡ ನಿರ್ಮಾಣ ಮಾಡಲಾಗಿದೆ. ಅಲ್ಲಿ ಗ್ರಹ ಅಲ್ಲಿ ಮೇಲೆ ಒಂದು ಸಿಂಹ ಥರ ಕಾಣ್ತಾ ಇದೆ, ಅದು ಆ್ಯಕ್ಚುಲಿ ಸಿಂಹ ಅಲ್ಲ, ಅದು ಅದರ ಹೆಸರು ಯಾಲಿ ಅಂತ, ಯಾಲಿ. ಸೊ ಅದು ಆ ರೂಪದಲ್ಲಿ ಇದೆ. ಅದು ಏನು ಮಾಡುತ್ತೆ, ಅದು ಒಂದು ಜಾಗವನ್ನು ರಕ್ಷಣೆ ಮಾಡುತ್ತೆ. ಹೇಗೆ ಇಂಗ್ಲೆಂಡಲ್ಲಿ ಇಂಗ್ಲೆಂಡ್ ಪ್ಯಾಲೇಸ್ ಮುಂದೆ ಕೆಲವು ಸೋಲ್ಜರ್ಸ್ ನಿಂತಿರ್ತಾರೆ ದೊಡ್ಡ ಟೋಪಿ ಇಟ್ಕೊಂಡು ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡು, ಅವ್ರಿಗೊಂಥರ ಯೂನಿಫಾರ್ಮ್, ಆರ್ಮಿಯಲ್ಲಿ ಇರೋಗೊಂಥರ ಯೂನಿಫಾರ್ಮ್. ಸೊ ಹಾಗೆ ಭಗವಂತನ ತನ್ನ ಒಂದು ವಿವಿಧತೆಯಲ್ಲಿ ತನ್ನ ಒಂದು ವೈಭವದಲ್ಲಿ ಬೇರೆ ಬೇರೆ ಜೀವರಾಶಿ ಸೃಷ್ಟಿ ಮಾಡಿದ್ದಾನೆ. ಅದು ಆ ರೂಪದಲ್ಲಿ ಇದೆ, ಅದು ಕೂಡ ಕಾಲ್ಪನಿಕ ಅಲ್ಲ. ಯಾವುದು ಇಲ್ಲ, ಇದು ಭೌತಿಕ ವಿಷಯಗಳನ್ನು ತಿಳಿಲಿಕ್ಕೆ ಇದೊಂದು ಮಾರ್ಗ ಇದೆ. ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಶಾಸ್ತ್ರ, ಶಾಸ್ತ್ರಗಳನ್ನು ಅನುಸರಿಸಬೇಕು, ತಪಸ್ಸು ಮಾಡಬೇಕು, ಅವರ ಕೃಪೆ ಅನ್ನೋದು ಸಿಕ್ಕಿದಾಗ ಭಗವಂತ ಪ್ರಾಪ್ತಿ ಆಗ್ತಾನೆ. ಸೊ ಯಶೋಧೆ ಲೀಲೆ ಇಷ್ಟು ಕಳೆದ ತಿಂಗಳು ದಾಮೋದರ ಲೀಲೆ ಆಚರಣೆ ಮಾಡಿದ್ವಿ. ಸೊ ದಾಮೋದರ ಅವನ ಕಟ್ಟಾಕಲಿಕ್ಕೆ ಅಂತ ಯಶೋಧೆ ಪ್ರಯತ್ನ ಮಾಡಿದ್ರು ಕೂಡ ಕಟ್ಟಾಕಲಿಕ್ಕೆ ಆಗ್ತಾ ಇರಲಿಲ್ಲ. ಯಾವಾಗ ಸತ್ತಾದ ಪ್ರಯತ್ನ ನಡೀತು, ಭಗವಂತ ಆ ಪ್ರಯತ್ನದಿಂದ ತೃಪ್ತನಾದ, ಭಗವಂತ ಅವಳ ಕೈಗೆ ಸಿಕ್ತ. ಹಾಗೆ ನಮ್ಮ ಒಂದು ಯೋಗ್ಯತೆ ಇರೋದಷ್ಟೇ, ನಾವು ಸತತವಾಗಿ ಪ್ರಯತ್ನ ಮಾಡಬೇಕು, ಮಾಡದೆ ಹೋದರೆ ಸಿಗೋದಿಲ್ಲ. ಮಾಡಿ ಭಗವಂತ ತೃಪ್ತನಾದಾಗ ಅಂತ ಭಕ್ತರಿಗೆ ಸಿಗ್ತಾನೆ. ಚೈತನ್ಯ ಶ್ಲೋಕ ಹೇಳ್ತಾ ಇರೋ ಹಾಗೂ ಕೂಡ ಬದ್ರಿನಾಥಲ್ಲಿ ಸಾಧಕರು ಹಲವು ವರ್ಷಗಳಿಂದ ಮಾಡ್ತಾಯಿದ್ರು. ಸೊ ಭಗವಂತ ಅವರ ಒಂದು ಸಾಧನೆಯಿಂದ ತೃಪ್ತನಾದ, ಕೆಲವರಿಗೆ ತಾನೇ ದರ್ಶನ ಕೊಟ್ಟ, ಅರ್ಜುನನಿಗೆ ತಾನೇ ಉಪದೇಶ ಕೊಟ್ಟ, ಉದ್ಧವನಿಗೆ ತಾನೇ ಉಪದೇಶ ಕೊಟ್ಟ, ಅವರ ಕೆಲವರಿಗೆ ತನ್ನ ಭಕ್ತರನ್ನು ಕಳಿಸ್ಕೊಟ್ಟ. ಉದ್ಧವನಿಗೆ ಹೇಳ್ದ, ನೀನು ಹೋಗು, ನೀನು ಹೋಗೋವರಿಗೆ ಮುಂದೆ ಏನು ಮಾಡಬೇಕು ಅಂತ ಹೇಳಿಕೊಡು. ಸೊ ಎರಡನ್ನು ಕೂಡ ನಾವು ಸ್ವೀಕಾರ ಮಾಡಬೇಕು, ಗುರು ಕೃಷ್ಣ. ಎಲ್ಲರಿಗೂ ಕೃಷ್ಣನೇ ಬಂದು ಹೇಳ್ಕೊಡ್ಬೇಕು ಅಂತ ಹೇಳೋಕ್ಕಾಗೋದಿಲ್ಲ. ಕೃಷ್ಣ ನೀನು ಬಂದು ಹೇಳಿದ್ರೆ ನಾನು ಸ್ವೀಕಾರ ಮಾಡ್ತೇನೆ, ಇಲ್ಲ. ಕೃಷ್ಣ ಅವನಿಚ್ಛೆ, ಅವನು ಸಂಪೂರ್ಣವಾಗಿ ಸ್ವತಂತ್ರ. ಅವನು ಯಾರು ಬೇಕು ಅವನು ಪ್ರಕಟನ ಆಗ್ತಾನೆ, ಯಾರಿಗೆ ಗುರುಗಳನ್ನು ಕಳಿಸ್ಬೇಕು ಕಳಿಸ್ತಾನೆ, ಅದನ್ನು ಸ್ವೀಕಾರ ಮಾಡಿ ಅದರಲ್ಲಿ ನಡೆಯುವಂಥದ್ದು ಆ ಜೀವಾತ್ಮಕ್ಕೆ ಭಗವಂತನ ಪ್ರಾಪ್ತಿ ಮಾಡುತ್ತೆ. ಹರೇ ಕೃಷ್ಣ. ಗ್ರಂಥಾಚರಣ ಭಾಗವತಕ್ಕೆ ಶಾಸ್ತ್ರ ಸೇಸ್ ಲೈಕ್ ಇನ್ ಸಮ್ ಕೀರ್ತನ್ ಪ್ರೂ ವಿ ಸೆಡ್ ದಟ್ ಅವರ್ ಬಾಡಿ ಇಸ್ ನಾಟ್ ಇಂಡಿಪೆಂಡೆಂಟ್ ಇನ್ಫ್ಲೂಯೆನ್ಸ್ಡ್ ಬೈ ಮೋಡ್ಸ್ ಆಫ್ ಮೆಟೀರಿಯಲ್ ನೇಚರ್ ಆ್ಯಂಡ್ ಅನದರ್ ಸೈಡ್ ವಿ ಸೇ ದಟ್ ಲಾರ್ಡ್ ಹ್ಯಾಸ್ ಡಸಂಟ್ ಇಂಟರ್ಫಿಯರ್ ಇಂಟ್ ಅವರ್ ಮೈಂಡ್ ಇಂಡಿಪೆಂಡೆನ್ಸ್ ಬಟ್ ವಾಟ್ ವಿ ಶುಡ್ ಥಿಂಕ್ ವೆದರ್ ವಿ ಹ್ಯಾವ್ ಅ ಇಂಡಿಪೆಂಡೆನ್ಸ್ ಆರ್ ವಿ ಆರ್ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಬೈ ದ ಮೋಡ್ಸ್ ಆಫ್ ಲೈಕ್ ಹೌ ಲೈಕ್ ವಿ ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್. ಪ್ರಶ್ನೆ ಕೇಳ್ತಾ ಇದ್ದಾರೆ, ಜೀವಾತ್ಮ ಈ ಭೌತಿಕ ಜಗತ್ತಿಗೆ ಬಂದಾಗ
ಸಂಪೂರ್ಣವಾಗಿ ತ್ರಿಗುಣಗಳಿಂದ ಅವನು ಬಂಧಿತನಾಗಿರ್ತಾನ ಅಥವಾ ಅವನಿಗೆ ಸ್ವಲ್ಪ ಸ್ವತಂತ್ರತೆ ಇರುತ್ತ, ಹೇಗೆ ಅರ್ಥ ಮಾಡಿಕೊಳ್ಳೋದು? ಜಸ್ಟ್ ಲೈಕ್ ಇಫ್ ವಿ ಟ್ರೈ ಟು ಎಂಡೀವರ್ ಇನ್ ಕೃಷ್ಣ ಕಾನ್ಷಿಯಸ್ನೆಸ್, ಸಮಟೈಮ್ಸ್ ಲೈಕ್ ಅವರ್ ಎಂಥೂಸಿಯಸಮ್ ವಿಲ್ ಫಾಲ್ ಡೌನ್, ಐ ಮೀನ್ ಟು ಸೇ ಗೆಟ್ ಡೌನ್, ಸಮಟೈಮ್ಸ್ ವಿ ರೈ, ಸಮಟೈಮ್ಸ್ ಬಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಆರ್ ದೇರ್. ಸೊ ಲೈಕ್ ಹೌ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್? ಭಕ್ತಿಗೆ ಬಂದ ಮೇಲೂ ಕೂಡ ಮತ್ತೆ ಯಾಕೆ ಕಷ್ಟಗಳು ಬರ್ತಾ ಇದೆ, ಇದು ಒಂದು ತುಂಬ ದೊಡ್ಡ ಪ್ರಶ್ನೆ ಎಲ್ಲರಿಗೂ ಕಾಡುವಂಥದ್ದು. ಭಕ್ತಿಗೆ ಬಂದಿಲ್ಲ ಅದು ಬೇರೆ, ಭಕ್ತಿಗೆ ಬಂದ ಮೇಲೂ ಕೂಡ ಕಷ್ಟಗಳು ಬಿಡುಗಡೆ ಆಗಬೇಕಲ್ಲ. ಎಲ್ಲಿ ತನಕ ಈ ಭೌತಿಕ ದೇಹ ಇದೆ, ಭೌತಿಕ ದೇಹ ಇರೋ ತನಕ ಭೌತಿಕ ದೇಹದ ನಿಯಮಗಳು ಅದು ಅನ್ವಯಿಸುತ್ತೆ. ನಾವು ಭಕ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳಿಕೊಂಡು ಟ್ರಾಫಿಕ್ ಇವಾಗ ರೂಲ್ಸ್ ಮಾಡಿದ್ದಾರೆ, ಹೆಲ್ಮೆಟ್ ಹಾಕೋಬೇಕು ಅಂತ. ನಾನು ಭಕ್ತಿ ಮಾಡ್ತಾ ಇದ್ದೀನಿ ಅದರಿಂದ ಹೆಲ್ಮೆಟ್ ಹಾಕೊಳ್ಳದೆ ಹೋಗ್ತೀನಿ ಅಂತ ಹೇಳಿದ್ರೆ ಟ್ರಾಫಿಕ್ ಪೊಲೀಸ್ ಅವನು ಹಿಡಿತಾನೆ. ಅವನು ಹಿಡಿದಾಗ ಯಾಕಪ್ಪ ಹೆಲ್ಮೆಟ್ ಹಾಕಿಲ್ಲ, ಇಲ್ಲ ನಾನು ಇವಾಗ ಹರೇಕೃಷ್ಣ ಮಂತ್ರ ಹೇಳ್ತಾ ಇದ್ದೀನಿ, ಏನಾಗುತ್ತೋ ಆಗುತ್ತೆ ನೋಡ್ಕೊಳ್ಳಿ, ಹಂಗೆ ಹೇಳೋಕ್ಕಾಗೋದಿಲ್ಲ. ಸೊ ಎಲ್ಲದರ ರೂಲ್ಸ್ ಇದೆ, ಭಕ್ತನಾದಂಥವನು ಎಲ್ಲ ರೂಲ್ಸ್ ಕೂಡ ಸ್ವೀಕಾರ ಮಾಡಬೇಕು. ಆದರೆ ಹಾಗೆಯೇ ಈ ಜಗತ್ತಿನಲ್ಲಿ ನಿಯಮ, ಈ ದೇಹ ಹುಟ್ಟುತ್ತೆ, ಕಾಯಿಲೆಗಳು ಬರುತ್ತೆ, ಅದು ವಯಸ್ಸಾಗತ್ತೆ, ಸಾಯುತ್ತೆ. ಆದರೆ ಶುದ್ಧ ಭಕ್ತನಾದಂಥವನು ಏನು ಮಾಡ್ತಾನೆ? ಏನಿದೆ ಶ್ಲೋಕ? ಭಗವಂತ ಏನು ಹೇಳಿದ್ದಾನೆ, ಯಾವ ರೀತಿ ವಿಷಯಗಳನ್ನು ನಾವು ನೋಡಬೇಕು ಅಂತ? ಪ್ರಥಮ ಅಧ್ಯಾಯದಲ್ಲಿದೆ ಶ್ಲೋಕ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯಮನಂ ಜರ ತಥಾ ದೇಹಾಂತರ ಪ್ರಾಪ್ತೆ ಧೀರಸ್ತತ್ರ ನ ಮುಹ್ಯತಿ. ಧೀರನಾಗಬೇಕು. ಸೊ ಧೀರ ಈ ಪ್ರಕೃತಿಯ ಒಂದು ಬದಲಾವಣೆಗಳಿಗೆ ವಿಚಲಿತನಾಗುವುದಿಲ್ಲ. ಪ್ರಕೃತಿ ಹೀಗೆ, ನಾವೆಲ್ಲಿ ತನಕ ಈ ಜಗತ್ತಲ್ಲಿ ಇರ್ತೀವಿ, ಭಕ್ತನಿರಲಿ ಅಭಕ್ತನಿರಲಿ ಎಲ್ಲರಿಗೂ ಕಾಯಿಲೆಗಳು ಬರುತ್ತೆ, ಕಷ್ಟಗಳು ಬಂದೇ ಬರುತ್ತೆ. ಅರೆ ಭಕ್ತನಾಗಿರುವಂಥವನು ಈ ಒಂದು ಸಂದರ್ಭಗಳಲ್ಲಿ ವಿಚಲಿತನಾಗದೆ ಅವನು ತನ್ನ ಲಕ್ಷ್ಯ ಕಡೆ ಮುಂದುವರಿತಾ ಹೋಗ್ತಾನೆ. So we should develop that attitude of dovetailing our attention towards serving Krishna. Forces will be there. Maya prabhava aage aagutte, yakana olagidivi. Maya jagatalli olagirabekadre mooru gunagalu nammele prabhava bile bilutte. Are naavu hego Guru Krishna na chintane maadta aa munduvarike prayatna maadbeku. ಎಲ್ಲ ಸಾಧು ಸಂತರು ಶಾಸ್ತ್ರಗಳು ಓದಿದಾಗ ಯಾರೂ ಕೂಡ ಆರಾಮಾಗಿದ್ದುಕೊಂಡು ಭಕ್ತಿ ಮಾಡಿಕೊಂಡು ಹೋಗಿಲ್ಲ. ಅಂಬರೀಷ್ ಮಹಾರಾಜ ರಾಜನಾಗಿದ್ದ, ಜಗತ್ತಿಗೆ ರಾಜನಾಗಿದ್ದ, ನವವಿಧ ಭಕ್ತಿಗಳನ್ನು ಪಾಲನೆ ಮಾಡ್ತಾ ಇದ್ದ. ಆದರೆ ಅವನಿಗೂ ಕೂಡ ದುರ್ವಾಸ ಮುನಿಗಳು ಒಬ್ಬ ಹಸುರನ್ನು ಬಿಟ್ಟು ಆಮೇಲೆ ಆಕ್ರಮಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅರೆ ಅಸುರ ಬಂದಾಗ ಅಂಬರೀಷ್ ಮಹಾರಾಜ ಹೆದರಲಿಲ್ಲ, ಅದರಿಂದ ದಿಗ್ಭ್ರಾಂತನಾಗಲಿಲ್ಲ, ಅವನು ಭಗವಂತನ ಚಿಂತನೆ ಮಾಡ್ತಾ ಇದ್ದ ಅಷ್ಟು. ಪ್ರಹ್ಲಾದ್ ಮಹಾರಾಜ ಭಕ್ತಿ ಮಾಡ್ತಾ ಇದ್ದ, ತಂದೆಯೇ ಅವನ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಪ್ರಭುಪಾದರು ಪ್ರಚಾರ ಮಾಡ್ತಾಯಿದ್ರು, ಪ್ರಚಾರ ಮಾಡಲಿಕ್ಕೆ ಅಂತ ಅಮೆರಿಕಾ ಹೋಗ್ತಾಯಿದ್ರು, ಅಲ್ಲಿ ಅವರಿಗೆ ಎರಡು ಬಾರಿ ಹಾರ್ಟ್ ಅಟ್ಯಾಕ್ ಬಂತು. ಭಾರತದಲ್ಲೂ ಪ್ರಚಾರ ಮಾಡ್ತಾ ಇರಬೇಕಾದ್ರೆ ಎತ್ತುಗಳು ದನ ಬಂದವರಿಗೆ ಹಿಂದ್ಭಾಗದಿಂದ ಗುದ್ದು ಅವರು ಮೂರ್ಛೆ ಬಿದ್ದರು. ಸೊ ಎಲ್ಲ ಭಕ್ತಾದಿಗಳು ನಾನಾ ರೀತಿ ಕಷ್ಟಗಳು ಅನುಭವಿಸಿದ್ದಾರೆ, ತೋರಿಸ್ತಾ ಇದ್ದಾರೆ ಹೇಗೆ ಕಷ್ಟಗಳು ಎದುರಾಗುತ್ತೆ. ಕಷ್ಟಗಳು ಎದುರಾದರೂ ಕೂಡ ಹೇಗೋ ನಾವು ನನ್ನದೇ ಏನೋ ಹಳೆಯ ಪಾಪದ ಕಾರಣ, ಏನೋ ಒಂದು ತಪ್ಪುಗಳಿಗೆ ಭಗವಂತ ಆ ತಪ್ಪುಗಳನ್ನು ತೆಗೆದು ಹಾಕ್ತಾ ಇದ್ದಾನೆ ಅಂತ ಚಿಂತನೆ ಮಾಡ್ತಾ
ನಾವು ಮುಂದುವರಲಿಕ್ಕೆ ಮುಂದಾಗಬೇಕು, ಪ್ರಯತ್ನ ಮಾಡಬೇಕು. ಹಾಂ, ಪೂಜನ್ಕ ಕರ್ಮ ರೈತ ಭಕ್ತ ಬನ್ನಕ್ಕೆ ಬಾರಿ ಕೌನ್ ನಿರ್ಣಯ ಕ್ಯಾ ಕಿ ಹಮ್ ಭಕ್ತ ಬನೆ. ಶುದ್ಧ ಭಕ್ತೋ ಅಥವಾ ಭಗವಾನ್ ಕ್ಯಾ ಭಕ್ತಿ ಸಿಖಾನೆ ಕೇಳಿ ಆತೆ ಹೇ ಜೈಸೆ ಏಕ್ ಡ್ರಾಮಾ ಜೈಸ. ತೋ ಶುದ್ಧ ಭಕ್ತೋ ಕಾ ವಿಷಯ ಅಲಗ್ ಹೇ. ತೋ ಭಗವಾನ್ ಜಬ್ ಆತೆ ಹೇ ಭಗವಾನ್ ಕಾ ಶುದ್ಧ ಭಕ್ತ ಭೀ ಆತೆ ಹೇ ಸಾಥ್ ಮೇ ಏಕ ನಾಟಕ ಕರ್ನೆ ಕೇಳಿ. ತೋ ಈ ನಾಟಕ ಸೇ ಸಭಿ ಜೀವೋ ಕೋ ಉಪದೇಶ ದೇ ರಹೇ ಕಿ ಕೈಸೆ ಇಸ್ ಜಗತ್ ಮೇ ಹಮಕೋ ಸಾವಧಾನ ರಹನಾ, ಕೈಸೆ ಸಹನಶೀಲ ಏಕ ಗುಣ ರಹನಾ ಹಮಾರೇ ಅಂದರ್, ತಾಕಿ ಧೀರೆ ಧೀರೆ ಹಮ್ ಇಸ್ ಸಬ್ ಕಠಿಣಾವೋ ಕೋ ಸಾಮನಾ ಕರೆಂಗೆ ಔರ್ ಇಸ್ಕೆ ಊಪರ್ ವಿಜಯ ಪ್ರಾಪ್ತ ಕರೆಂಗೆ ಏಕ ದಿನ. ತೋ ಜೋ ಮುಕ್ತಾತ್ಮ ಹೇ ಉನ್ಕೋ ಕೋಯಿ ಕರ್ಮ ನಹೀ, ಲೇಕಿನ್ ಸಾಧಾರಣ ಲೋಕೋ ಕೋ ಸಿಖಾನೆ ಕೇ ಲಿಯೇ ಕಭಿ ಕಭಿ ಐಸೆ ಕರ್ಮ ಕಾ ಪ್ರಭಾವ ಜೈಸೆ ವೋ ನಾಟಕ ಕರ್ತೆ ಹೇ. ಸೊ ಅಲಗ್ ಅಲಗ್ ಹೇ, ಅಲಗ್ ಅಲಗ್ ಲೋಕೋ ಕಾ ಅಲಗ್ ಅಲಗ್ ಹೇ. ಕುಚ್ ಲೋಕೋ ಕಾ ಶಾಪ ರಹತಾ ಹೇ, ಕೋ ಭಕ್ತ ರಹತೆ ಹೇ ಫಿರ್ ಭಿ ಶಾಪಿತ ಹೋತೆ ಹೇ. ಇಸಿ ಭೀಷ್ಮ ಪಿತಾಮಹ ಏಕ್ ಏಕ್ ದೃಷ್ಟಿ ಸೇ ತೋ ಮುಕ್ತ ಹೇ ಶುದ್ಧ ಭಕ್ತ ಹೇ, ತೋ ಏಕ್ ದೂಸ್ರಾ ದೃಷ್ಟಿ ಸೇ ಉನ್ಕೋ ಏಕ್ ಶಾಪ ಥಾ, ಕ್ಯೂಂಕಿ ಉನ್ಹೊನ್ನೆ ವಶಿಷ್ಠ ಮುನಿ ಕಾ ಗಾಯ ನಂದಿನಿ ಕೋ ಅಪಹರಣ ಕರ್ನೆಕ್ಕೆ ಲೇ ಕೋಶಿಶ್ ಕಿಯತೆ, ತೋ ಉನ್ಕೋ ಏಕ್ ಶಾಪ ಥಾ. ಫಿರ್ ಭಿ ಉನ್ಹೊನ್ನೆ ಏಕ್ ಆಶೀರ್ವಾದ ಭಿ ದಿಯಾ ವಶಿಷ್ಠ ಮುನಿನೆ ಕಿ ಠೀಕ್ ಹೇ ತುಮ್ ಬಹುತ್ ಸಾಲ ರಹೋಗೆ, ಲೇಕಿನ್ ಅಂತ ಮೇ ಕೃಷ್ಣ ಭಗವಾನ್ ತುಮಾರ ಗುಣಗಾನ ಕರೆಂಗೆ, ತುಮ್ ಕೃಷ್ಣ ಕಾ ಭಕ್ತ ಬನೋಗೆ. ತೋ ಏಕ್ ದೃಷ್ಟಿ ಸೇ ಓ ಪಾಪ ಭೀ ಥಾ, ಪಾಪ ಕಾ ಪ್ರತಿಕ್ರಿಯೆ ಭೀ ಥಾ. ತೋ ಉನ್ಕಾ ಗುರು ಕಾ ಗುರು ಕಾ ಕಷ್ಟ ಅಲಗ್ ರಹತಾ ಹೇ. ಸೊ ಗುರು ಕಾ ಕಷ್ಟ ಹೇ ಕಿ ವೋ ಅಪ್ನೆ ಶಿಷ್ಯೋ ಕಾ ಪಾಪ ಕೋ ಸ್ವೀಕಾರ ಕರ್ತೆ ಹೇ. ತೋ ಜಬ್ ಶಿಷ್ಯ ಗುರು ಕೋ ಸ್ವೀಕಾರ ಕರ್ತೆ ಹೇ, ತೋ ಗುರು ಶಿಷ್ಯ ಕಾ ಸಭಿ ಪಾಪ ಕಾ ಪ್ರತಿಕ್ರಿಯೆ ಲೇತೆ ಹೇ, ತೋ ಪಿಛಲೆ ಪಾಪೋ ಕಾ. ತೋ ಇಸ್ ವಜಹ ಸೇ ಭಿ ಉನ್ಕೋ ಭಿ ಕಷ್ಟ ಹೋತಾ ಹೇ. ಇಸ್ಲಿಯೇ ಕಲಿಯುಗ ಮೇ ಜ್ಯಾದಾ ಶಿಷ್ಯೋ ಕೋ ಸ್ವೀಕಾರ ಕರ್ನಾ ನಿಷೇಧ ಹೇ, ಲೇಕಿನ್ ಉನ್ಕಾ ಗುರು ಕಾ ಆಜ್ಞಾ ಥಾ ಕಿ ತುಮ 50,000 ಸೇ ಜ್ಯಾದಾ ಶಿಷ್ಯೋ ಕೋ ಸ್ವೀಕಾರ ಕರ್ನಾ. ತೋ ಅಪ್ನೆ ಗುರು ಕಾ ತೃಪ್ತಿ ಕೇ ಲಿಯೇ ಆದೇಶ ಪಾಲನ್ ಕರ್ನೆ ಕೇ ಲಿಯೇ ಉನ್ಹೊನ್ನೆ ಸ್ವೀಕಾರ ಕಿಯಾ. ಹರೇ ಕೃಷ್ಣ.